ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿ ಕಾರ್ಯಪನ್ದಿಂದ ಸ್ನೇಹಿತರೆ ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಕ್ಸಸ್ ತರುವ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧರಾಗಿ ಅಂತ ತೆಗೆದುಕೊಂಡು ಬಂದಿದ್ದೀನಿ ಇದೇನು ಅಂದರೆ ಹಿಂದೆ ಈಗಾಗಲೇ ಹೇಳಿದ್ದೀನಿ ನಾನು ಅರವತ್ತು ಪ್ರಶ್ನೆಗಳವರೆಗೂ ಎಲ್ಲರೂ ಟಚ್ ಮಾಡ್ಬೋದು ಒಂದಷ್ಟು ಪ್ರಿಪರೇಷನ್ ಮಾಡಿದ್ರೆ ಎಲ್ಲರೂ ಅರವತ್ತು ಪ್ರಶ್ನೆಗೆ ಸರಿ ಉತ್ತರ ಮಾಡ್ತಾರೆ ಕೊನೆಯ ಹತ್ತು ಹದಿನೈದನ್ನು ಯಾರು ಸರಿ ಮಾಡ್ತೀರೋ ನೀವು ಗೆಲುವಿನ ಗೆರೆಯನ್ನು ಅನ್ಬಿಡ್ತೀರಾ ನಿಮಗೋಸ್ಕರ ಈ ವಿಷಯಗಳನ್ನು ತೆಗೆದುಕೊಂಡು ಇದ್ದೀನಿ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಕ್ಷಿಪಣಿ ರಿಲೇಟೆಡ್ ಆಗಿ ಇವತ್ತು ಮಾತಾಡ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆ ಎಸ್ ಯು ಆರ್ ರೈಟ್ ಇವತ್ತು ರಕ್ಷಣಾ ತಂತ್ರಜ್ಞಾನ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಬರುವ ಕ್ಷಿಪಣಿಗಳು ಕ್ಷಿಪಣಿ ಕಾರ್ಯಕ್ರಮ ಅಂದ್ರೇನು ಕ್ಷಿಪಣಿಯಲ್ಲಿ ಎಷ್ಟು ವಿಧಗಳಿವೆ ಭಾರತದಲ್ಲಿ ಸ್ಪೆಷಲ್ ಕ್ಷಿಪಣಿಗಳು ಯಾವ್ಯಾವು ಇಂಥ ಹಲವಾರು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಏಳು ಲಕ್ಷಕ್ಕೆ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿರುವ ಚಾನಲ್ ನಂಬರ್ ಒನ್ ಚಾನಲ್ ಎಜುಕೇಷನಲ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಡೌನ್ಲೋಡ್ ಮಾಡಿಕೊಂಡು ಪ್ರತಿವಾರ ಟೆಸ್ಟ್ ತಗೋತಾ ಇದ್ದಾರೆ ಮತ್ತು ವೀಡಿಯೋಸ್ಗಳು ಒಂದೇ ಕಡೆ ಅಲ್ಲಿ ಲಂಪ್ಸಮ್ಮಾಗಿ ಸಿಗುತ್ತೆ ಆ ಒಂದು ಆಂಡ್ರಾಯ್ಡ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಹಾಗೆ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿರುವಂಥ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೋಟ್ಸ್ಗಳು ಕೂಡ ಸಿಗುತ್ತೆ ಈ ವಿಡಿಯೋ ಏನು ಮಾಡ್ತಾಯಿದೀನಿ ಇದರ ಕಂಪ್ಲೀಟ್ ಪಿ ಪಿ ಟಿ ಆ್ಯಡ್ ಸ್ಲೈಡ್ಸ್ ಅದು ಪಿ ಡಿ ಎಫ್ ರೂಪದಲ್ಲಿ ನೋಟ್ಸ್ ರೂಪದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಸಾಧನ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ವಿಡಿಯೋಸ್ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಎಲ್ಲೂ ಕೂಡ ಪೇಮೆಂಟ್ ಇಲ್ಲ ನಮ್ಮ ಜೊತೆ ನೀವು ಸದಾ ಟಚ್ಚಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಮೊದಲನೇ ಪ್ರಶ್ನೆಯೊಂದಿಗೆ ಆರಂಭ ಮಾಡ್ತೀನಿ ಇದು ಸಾಮಾನ್ಯವಾಗಿ ಕೆ ಎಸ್ ಅಲ್ಲಿ ಅದು ಇದು ಎಲ್ಲ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದು ಗಾಳಿಯಿಂದ ಗಾಳಿಗೆ ಹಾರಬಹುದಾದ ಕ್ಷಿಪಣಿ ಯಾವುದು ಕೆಳಗೆ ನಾಲ್ಕು ಚಾಯ್ಸ್ ಇದೆ ಏರ್ ಟು ಏರ್ ಮಿಸೈಲ್ಸ್ ಅಂತ ಕರಿತೀವಿ ಏರ್ ಟು ಏರ್ ಅಂದರೆ ವಿಮಾನದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿರ್ತಾರೆ ಮಿಸೈಲ್ಸನ್ನು ವಿಮಾನದ ಹೋಗ್ತಾ ಹೋಗ್ತಾನೆ ಅದು ಡಿಟ್ಯಾಚ್ ಆಗುತ್ತೆ ಫೈರ್ ಆಗುತ್ತೆ ಫೈರ್ ಆಗಿ ತಾನು ಮುಟ್ಟಬೇಕಾದ ಏರ್ ಟಾರ್ಗೆಟ್ ಏರ್ ಟಾರ್ಗೆಟ್ ಅಂದರೆ ಎದುರುಗಡೆ ಬರ್ತಾ ಇರೋ ವಿಮಾನವನ್ನು ಹೊಡಿಬೋದು ಅಥವಾ ಹಾರಿ ಬರ್ತಾ ಇರುವ ಕ್ಷಿಪಣಿಯನ್ನು ಹೊಡಿಬಹುದು ಈ ಥರ ಏರ್ ಟು ಏರ್ ಮಿಸೈಲ್ ಆಗಿದೆ ಅಂತ ಪ್ರಶ್ನೆ ಕೇಳ್ತಾ ಇದೀವಿ ತ್ರಿಶೂಲ್ ಆಕಾಶ್ ಅಸ್ತ್ರ ಮತ್ತು ನಿರ್ಭಯ ರೈಟ್ ಆನ್ಸರ್ ಯಾವುದು ಇದಕ್ಕೆ ಅಂದರೆ ಅಸ್ತ್ರ ಎಲ್ಲ ಗೊತ್ತಿರುತ್ತೆ ಈ ಥರ ಪ್ರಶ್ನೆಗಳಿಗೆ ಉತ್ತರ ಪ್ರಶ್ನೆಗಳಿಗೆ ಉತ್ತರ ಕಲ್ತ್ಕೊಂಡು ಹೋದ್ರೆ ನಾವು ಈ ವಿಚಾರದಲ್ಲಿ ಪರ್ಫೆಕ್ಷನ್ ಮುಟ್ಟೋಕ್ಕಾಗಲ್ಲ ದಾಟ್ಸ್ ವೈ ಇವತ್ತೊಂದಷ್ಟು ಇನ್ಡೆಪ್ತ್ ಅನಾಲಿಸನ್ನು ಮಾಡೋ ಪ್ರಯತ್ನ ಮಾಡ್ತೀನಿ ಎರಡನೇ ಪ್ರಶ್ನೆಗೆ ಬರ್ತೀನಿ ಟ್ರಾನ್ಸೋನಿಕ್ ವೇಗ ಯು ಕ್ಯಾನ್ ನೀವು ಕೇಳಿರ್ತೀರ ಸೂಪರ್ ಸೋನಿಕು ಹೈಪರ್ ಸೋನಿಕ್ ಎಲ್ಲ ಟ್ರಾನ್ಸೋನಿಕ್ ವೇಗ ಕೆಲವ್ರು ಮಾತ್ರ ಕೇಳಿರ್ಬೋದು ಅಂದ್ಕೋತೀನಿ ಇದಂದ್ರೆ ಏನು ಶಬ್ದಕ್ಕಿಂತ ಕಡಿಮೆ ವೇಗನ ಶಬ್ದಕ್ಕೆ ಸಮನಾದ ವೇಗನ ಶಬ್ದಕ್ಕಿಂತ ಹೆಚ್ಚು ವೇಗನ ಮತ್ತು ಶಬ್ದಕ್ಕಿಂತ ಎರಡರಷ್ಟು ವೇಗ ಇದೆಯಾ ಈ ರೀತಿ ನಾನು ಚಾಯ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ವಿಚ್ ಈಸ್ ರೈಟ್ ಹಿಯರ್ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಶಬ್ದಕ್ಕೆ ಸಮನಾದ ವೇಗ ರಾಕೆಟ್ ಟೆಕ್ನಾಲಜಿ ಇಸ್ರೋ ಬಗ್ಗೆ ಓದಬೇಕಾದಾಗಲಿ ಅಥವಾ ಇಲ್ಲಿ ಕ್ಷಿಪಣಿ ಟೆಕ್ನಾಲಜಿ ಓದಬೇಕಾಗಲಿ ನಮಗೆ ಕೆಲವೊಂದು ಪದಗಳು ಗೊತ್ತಿರಬೇಕು ಸೋನಿಕ್ ಅನ್ನೋ ಪದಗಳು ಸೂಪರ್ಸೋನಿಕ್ ಸಬ್ಸೋನಿಕ್ ಹೈಪರ್ಸೋನಿಕ್ ಈ ಥರ ಪದಗಳು ಜೊತೆಗೆ ಮ್ಯಾಕ್ ಅನ್ನೋ ಪದ ಇದೆಲ್ಲ ಗೊತ್ತಿದ್ದಾಗ ನೀವು ಕ್ಷಿಪಣಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅದೇನು ಅಂತ ನೋಡೋದಾದ್ರೆ ಇದು ನಾಸಾದವರೇ ಡಿಸೈನ್ ಮಾಡಿರೋ ಒಂದು ಪೇಜನ್ನು ನಿಮಗೋಸ್ಕರ ತಂದು ಹಾಕ್ತಾ ಇದ್ದೀನಿ ಅಂದರೆ ವೆರಿ ಫಸ್ಟ್ ನಾವು ನೋಡ್ತಾ ಬರೋಣ ನಾವೀಗ ಮಾತಾಡಿದ ಟ್ರಾನ್ಸೋನಿಕ್ ಅಂದರೆ ಟ್ರಾನ್ಸೋನಿಕ್ ಅಂದರೆ ಮ್ಯಾಕ್ ಒನ್ ಅಂತ ಕರಿತೀವಿ ಮ್ಯಾಕ್ ಒನ್ ಅಂತ ಅಂದರೆ ಶಬ್ದಕ್ಕೆ ಸಮನಾದ ವೇಗ ಏನು ಶಬ್ದಕ್ಕೆ ಸಮನಾದ ವೇಗ ಶಬ್ದವು ವಾತಾವರಣದಲ್ಲಿ ಒಂದು ಸೆಕೆಂಡ್ಗೆ ಮುನ್ನೂರ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಹೋಗುತ್ತೆ ಅದು ಗಂಟೆಗೆ ಲೆಕ್ಕಕ್ಕೆ ತಗೊಂಡ್ರೆ ಅಪ್ರಾಕ್ಸಿಮೇಟ್ ಥೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸಾವಿರದ ಇನ್ನೂರು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗೋದನ್ನು ನಾವು ಶಬ್ದದ ವೇಗ ಅಂತ ಕರಿತೀವಿ ಆ ಶಬ್ದದ ವೇಗಕ್ಕೆ ಸಮನಾದ ವೇಗ ಇಲ್ಲಿ ಫಾರ್ಮುಲಾ ನೋಡ್ತಾ ಇದ್ದೀರ ನಿಮ್ಮ ರೇಷಿಯೋದು ಆಬ್ಜೆಕ್ಟ್ ಸ್ಪೀಡ್ ಆ್ಯಂಡ್ ಸೌಂಡ್ ಸ್ಪೀಡ್ ಶಬ್ದದ ವೇಗ ನಿಮಗೆ ಗೊತ್ತಾಯಿತು ಗಂಟೆಗೆ ಸಾವಿರದ ಇನ್ನೂರು ಕಿಲೋಮೀಟರ್ ಅಥವಾ ಮುನ್ನೂರು ಮೂವತ್ತು ಮೀಟರ್ ಪರ್ ಸೆಕೆಂಡ್ ನೀವು ಉಡಾಯಿಸುವ ವಿಮಾನ ಆಗಿರ್ಬೋದು ರಾಕೆಟ್ ಆಗಿರ್ಬೋದು ಕ್ಷಿಪಣಿ ಆಗಿರ್ಬೋದು ಈ ವೇಗದಲ್ಲೇ ಹೋಗ್ತಾ ಇದ್ದರೆ ದಟ್ ಈಸ್ ಮ್ಯಾಕ್ ನಂಬರ್ ಒನ್ ಅಂತ ಕರಿತೀವಿ ಟ್ರಾನ್ಸೋನಿಕ್ ಸ್ಪೀಡ್ ಅಂತ ಕರಿತೀವಿ ಹಾಗಾದರೆ ಸಬ್ಸೋನಿಕ್ ಸ್ಪೀಡ್ ಏನು ಈ ಕಡೆ ಲಾಸ್ಟಲ್ಲಿ ನೋಡ್ತಾ ಇದ್ದೀರಿ ನೀವು ಸಬ್ಸೋನಿಕ್ ಸ್ಪೀಡ್ ಅಂದರೆ ಮ್ಯಾಕ್ ಒನ್ಗಿಂತ ಕಡಿಮೆ ಮ್ಯಾಕ್ ಒನ್ಗಿಂತ ಕಡಿಮೆ ಅಂದರೆ ಶಬ್ದಕ್ಕಿಂತ ಕಡಿಮೆ ವೇಗ ಶಬ್ದಕ್ಕಿಂತ ಕಡಿಮೆ ವೇಗ ಸಬ್ಸೋನಿಕ್ ಸ್ಪೀಡ್ ಅಂತ ಕರಿತೀವಿ ಸೂಪರ್ಸೋನಿಕ್ ಸ್ಪೀಡ್ ಅಂದರೆ ಶಬ್ದಕ್ಕಿಂತ ಹೆಚ್ಚು ವೇಗ ಅಂದರೆ ಗಂಟೆಗೆ ಸಾವಿರದ ಇನ್ನೂರು ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಹೋಗೋದನ್ನು ಸೋನಿಕ್ ಗ್ರೇಟರ್ ದ್ಯಾನ್ ಮ್ಯಾಕ್ ಅಂತ ಕರಿತೀವಿ ಇದು ಸೂಪರ್ ಸೋನಿಕ್ ಸ್ಪೀಡ್ ಅಂತ ಕರಿತೀವಿ ಇನ್ನೊಂದು ಸೋನಿಕ್ ಈಗ ಮಿಸೈಲ್ದಲ್ಲಿ ಕೆಲವು ಹೈಪೋರ್ಸೋನಿಕ್ ಮಿಸೈಲೆಲ್ಲ ಬರ್ತಾ ಇದೆ ಏನು ಸೋನಿಕ್ ಅಂದರೆ ಮ್ಯಾಕ್ ಫೈವ್ ಶಬ್ದದ ವೇಗಕ್ಕಿಂತ ಐದು ಪಟ್ಟಕ್ಕಿಂತ ಹೆಚ್ಚು ವೇಗದಲ್ಲಿ ಹೋಗ್ತಾ ಇದ್ದಾರೆ ಫೈವ್ ಟೈಮ್ಸ್ ಅಂದರೆ ಆರು ಸಾವಿರ ಕಿಲೋಮೀಟರ್ ಪರ್ ಅವರ್ಗಿಂತ ಹೆಚ್ಚು ವೇಗದಲ್ಲಿ ಹೋಗ್ತಾ ಇದ್ದಾರೆ ದಟ್ ಈಸ್ ಮ್ಯಾಕ್ ಫೈವ್ ಹೈಪರ್ಸೋನಿಕ್ ಅಂತ ಕರಿತೀವಿ ಈ ನಾಲ್ಕು ನಿಮಗೆ ಗೊತ್ತಿರಬೇಕು ಇದು ನಾಸಾದವ್ರ ಪೇಜನ್ನೇ ನಿಮಗೋಸ್ಕರ ತಂದು ಕೊಟ್ಟಿರೋದು ಸಬ್ಸೋನಿಕ್ ಶಬ್ದಕ್ಕಿಂತ ಕಡಿಮೆ ವೇಗ ಟ್ರಾನ್ಸೋನಿಕ್ ಶಬ್ದದಷ್ಟೇ ವೇಗ ಸೂಪರ್ಸೋನಿಕ್ ಶಬ್ದಕ್ಕಿಂತ ಹೆಚ್ಚು ವೇಗ ಹೈಪರ್ಸೋನಿಕ್ ಶಬ್ದಕ್ಕಿಂತ ಐದು ಪಟ್ಟು ವೇಗಕ್ಕಿಂತ ಹೆಚ್ಚು ವೇಗ ಮ್ಯಾಕ್ ಒನ್ ಅಂತಂದರೆ ಶಬ್ದದಷ್ಟೇ ವೇಗ ಒಂದ್ಗಿಂತ ಜಾಸ್ತಿ ಇದ್ದರೆ ಅದು ಶಬ್ದಕ್ಕಿಂತ ಹೆಚ್ಚು ವೇಗ ಆಗುತ್ತೆ ಒಂದಕ್ಕಿಂತ ಕಡಿಮೆ ಇದ್ರೆ ಶಬ್ದಕ್ಕಿಂತ ಕಡಿಮೆ ಆಗುತ್ತೆ ಮ್ಯಾಕ್ ಅಂದ್ರೇನು ಅಂತ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ ನೆಕ್ಸ್ಟ್ ಬರೋಣ ಭೂಮಿಯ ಒಂದು ಚಿತ್ರಣ ಕೊಡ್ತಾ ಇಲ್ಲಿ ತುಂಬ ಕೂಲಾಗಿ ಥಿಂಕ್ ಮಾಡಿ ನೀವು ಭೂಮಿ ಒಂದು ಸುತ್ತು ನೀವು ಏನು ಸಮಭಾಜಕ ವೃತ್ತದ ಅನುಸಾರ ಒಂದು ಸುತ್ತು ಬಂದರೂ ನಲವತ್ತು ಸಾವಿರದ ಎಪ್ಪತ್ತೇಳು ಕಿಲೋಮೀಟರ್ ಬರುತ್ತೆ ಧ್ರುವೀಯವಾಗಿ ಬಂದರೂ ನಲ್ವತ್ತು ಸಾವಿರದ ಸಮಥಿಂಗೇ ಇದೆ ಮೊ ಮೊರಾರ್ಲೆಸ್ ಭೂಮಿ ಒಂದು ಸುತ್ತು ಬಂದರೆ ಫಾರ್ಟಿ ತೌಸಂಡ್ ಇರುತ್ತೆ ನಲ್ವತ್ತು ಸಾವಿರ ಕಿಲೋಮೀಟರ್ ಈಗ ನಾನು ನಿಮಗೊಂದು ಸವಾಲು ಕೊಡ್ತೀನಿ ಏನು ಸವಾಲು ಅಂತಂದರೆ ಯಾವುದೇ ಒಂದು ದೇಶ ಜಗತ್ತಿನಲ್ಲಿ ಇನ್ಕ್ಲೂಡಿಂಗ್ ಭಾರತ ತಾನು ಕೂತು ಜಾಗದಲ್ಲೇ ಕೂತು ಜಾಗದಲ್ಲೇ ಜಗತ್ತಿನ ಯಾವುದೇ ದೇಶದ ಮೇಲೆ ದಾಳಿ ಮಾಡಬೇಕು ಎನಿ ಕಂಟ್ರಿ ಮೇಲೆ ದಾಳಿ ಮಾಡಬೇಕು ಅಂತ ಅಂದರೆ ಅದು ತನ್ನ ಕ್ಷಿಪಣಿಯ ರೇಂಜ್ ಬಟನ್ ಒತ್ತಿದ್ರೆ ಕ್ಷಿಪಣಿ ಹೋಗಿ ಅಲ್ಲಿ ಬೀಳಬೇಕಪ್ಪ ಕ್ಷಿಪಣಿಯ ರೇಂಜ್ ಎಷ್ಟು ದೂರ ಹೋಗುವಂಥ ಕ್ಷಿಪಣಿಯನ್ನು ಹೊಂದಿರಬೇಕು ಅನ್ನೋದು ನನ್ನ ಪ್ರಶ್ನೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಭೂಮಿ ಸುತ್ತಳತೆ ನಲ್ವತ್ತು ಸಾವಿರ ಇದೆ ಹೀಗೆ ತಗೊಂಡ್ರೂ ನಲ್ವತ್ತು ಸಾವಿರದ ಎಪ್ಪತ್ತೇಳು ಹೀಗೆ ತಗೊಂಡ್ರೂ ಅಪ್ರಾಕ್ಸಿಮೇಟ್ ಸ್ವಲ್ಪ ಕಡಿಮೆ ಅಷ್ಟೇ ಇರುತ್ತೆ ಯಾವುದೇ ಆ್ಯಂಗಲಲ್ಲಿ ನಿಮ್ಮ ಭೂಮಿನ ನೀವು ಸರ್ಕ್ಯುಲರ್ ಆಗಿ ತೊಗೊಂಡ್ರೆ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರುತ್ತೆ ಎನಿ ಕಂಟ್ರಿ ಜಗತ್ತಿನ ಯಾವುದೇ ಮೂಲೆಗೆ ನಲವತ್ತು ಸಾವಿರ ಕಿಲೋಮೀಟರ್ ಹೋಗಿ ಬಂದರೆ ಒಂದು ರೌಂಡ್ ಬರುತ್ತೆ ಒಂದು ಕ್ಷಿಪಣಿ ತನ್ನ ದೇಶದ್ದು ಯಾವುದೇ ದೇಶದ ಮೇಲೆ ದಾಳಿ ಮಾಡೋದಾದರೆ ಇನ್ಕ್ಲೂಡಿಂಗ್ ಅಮೇರಿಕ ಇದೆ ಅಮೇರಿಕ ಕೂತು ಜಾಗದಿಂದ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ಅಂದರೆ ಅಥವಾ ಪಾಕಿಸ್ತಾನ ಕೂತು ಜಾಗದಿಂದ ಆಸ್ಟ್ರೇಲಿಯಾಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ಅಂದರೆ ತನ್ನ ಕ್ಷಿಪಣಿ ಸಾಮರ್ಥ್ಯ ಎಷ್ಟು ದೂರ ಹೋಗುವಂಥದ್ದನ್ನು ಹೊಂದಿರಬೇಕು ಅದು ನನ್ನ ಪ್ರಶ್ನೆ ತಾನಿರುವ ಪ್ರದೇಶದಿಂದ ಜಗತ್ತಿನ ಯಾವುದೇ ದೇಶದ ಮೇಲೆ ದಾಳಿ ಮಾಡಲು ಕ್ಷಿಪಣಿಯ ರೇಂಜ್ ಎಷ್ಟಿರಬೇಕು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ನಾಲ್ಕು ಚಾಯ್ಸ್ ಕೊಟ್ಟಿದ್ದೀನಿ ಗೆಸ್ ಮಾಡಿದ್ದೀರಾ ಅಂದ್ಕೋತೀನಿ ಕೆಲವ್ರು ತುಂಬ ನಾವು ಈಗಷ್ಟೇ ಕ್ಲೂ ಕೊಟ್ಟರಲ್ಲ ಸರ್ ಭೂಮಿಯ ಯಾವುದೇ ಮೂಲೆಗೆ ಹೋಗೋದಕ್ಕೆ ನಲ್ವತ್ತು ಸಾವಿರ ಅಂತ ನಲ್ವತ್ತು ಸಾವಿರ ಬೇಕು ಅಂತ ತಗೊಂಡ್ರೆ ಅದು ಒಟ್ ಇಸ್ ರಾಂಗ್ ಆನ್ಸರ್ ಇಪ್ಪತ್ತು ಸಾವಿರ ಸಾಕಾಗತ್ತೆ ಯಾಕೆ ಅಂತ ಹೇಳ್ತೀನಿ ನಾವೀಗ ಭಾರತದವ್ರು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದರೆ ನಾವು ನಲ್ವತ್ತು ಸಾವಿರ ರೇಂಜ್ನ ಕ್ಷಿಪಣಿ ಹೊಂದಿದ್ದರೆ ಆ ಕ್ಷಿಪಣಿ ಒಂದು ಸುತ್ತಕೊಂಬಂದು ನಮ್ಮೇಲೆ ಬೀಳತ್ತೆ ನಲ್ವತ್ತು ಸಾವಿರ ಕಿಲೋಮೀಟ್ರ್ ರೇಂಜ್ನ ಕ್ಷಿಪಣಿಯ ಅಗತ್ಯ ಇಲ್ಲ ಮತ್ತು ಎಷ್ಟು ಈ ಭಾಗದಲ್ಲಿ ಒಂದು ಕ್ಷಿಪ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಬೇಕಂದ್ರೆ ಈ ಕಡೆಯಿಂದ ಹಾಕ್ತೀವಿ ಇಪ್ಪತ್ತು ಸಾವಿರ ಸಾಕು ಈ ಭಾಗದಲ್ಲಿ ಒಂದು ಅಟ್ಯಾಕ್ ಮಾಡ್ಬೇಕಂದ್ರೆ ಈ ಕಡೆಯಿಂದ ಹಾಕ್ತೀವಿ ಇಪ್ಪತ್ತು ಸಾವಿರ ಸಾಕು ಕೆಳಗಡೆ ಹಾಕಬೇಕು ಇಪ್ಪತ್ತು ಸಾವಿರ ಸಾಕು ಹಿಂದ್ಗಡೆಯಿಂದ ಹಾಕಬೇಕು ಇಪ್ಪತ್ತು ಸಾವಿರ ಸಾಕು ಟ್ವೆಂಟಿ ತೌಸಂಡ್ ಕಿಲೋಮೀಟ್ರ್ ರೇಂಜ್ನ ಹೊಂದಿರುವ ಕ್ಷಿಪಣಿಯನ್ನು ಯಾವುದೇ ದೇಶ ಹೊಂದಿದ್ದರೆ ಅದು ಕೂತ ಜಾಗದಲ್ಲಿ ಜಗತ್ತಿನ ಯಾವುದೇ ದೇಶದ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಇದೆ ಅಂತ ಅರ್ಥ ಹಾಗಾದರೆ ನಮ್ಮ ದೇಶದಲ್ಲಿ ಅಷ್ಟು ದೊಡ್ಡ ಕ್ಷಿಪಣಿ ರೇಂಜನ್ನು ಹೊಂದಿದೀವಾ ಅಥವಾ ಬೇರೆ ದೇಶ ಹೊಂದಿದೆಯಾ ಅಂತ ನೋಡೋದಾದರೆ ಇಲ್ಲೊಂದು ಸಣ್ಣ ಮಾತುಕತೆ ಮಾಡೋಣ ರಷ್ಯಾ ದೇಶ ಹದಿನಾರು ಸಾವಿರ ಕಿಲೋಮೀಟರ್ ಸಿಕ್ಸ್ಟೀನ್ ತೌಸಂಡ್ ಕಿಲೋಮೀಟರ್ ರೇಂಜುಳ್ಳ ಕ್ಷಿಪಣಿ ರೆಡಿ ಮಾಡ್ಕೊಂಡಿದ್ದೆ ದಟ್ ಈಸ್ ಹೈಯೆಸ್ಟ್ ರಷ್ಯಾದ ಕೈಲೂ ಇಪ್ಪತ್ತು ಸಾವಿರ ಕಿಲೋಮೀಟರ್ ರೇಂಜ್ನ ರೆಡಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಮೇರಿಕಾ ಹದಿನಾಲ್ಕು ಸಾವಿರ ರೇಂಜ್ನ ಕ್ಷಿಪಣಿ ರೆಡಿ ಮಾಡ್ಕೊಂಡಿದೆ ರಷ್ಯಾ ಹದಿನೆಂಟು ಸಾವಿರದ ರೆಡಿ ಮಾಡ್ತಾಯಿದೀನೋ ಆಗಿಲ್ಲ ಯಾಕಂದರೆ ಭಾರತ ದೇಶ್ಟು ಭಾರತದ ಟಾರ್ಗೆಟ್ ಅಗ್ನಿ ಸಿಕ್ಸ್ ಅನ್ನೋ ಕ್ಷಿಪಣಿ ಮೂಲಕ ಹನ್ನೆರಡು ಸಾವಿರ ರೇಂಜಿನ ಕ್ಷಿಪಣಿ ರೆಡಿ ಆಗ್ತಾ ಇದೆ ಅದು ಟ್ರಯಲಲ್ಲಿದೆ ಇನ್ನು ಬಟ್ ಆಪ್ರೇಷನಲ್ಲಿ ರೆಡಿ ಇರೋವಂಥದ್ದು ಈಗ ಅಟ್ಯಾಕ್ ಮಾಡೋಕ್ಕೆ ಸಿದ್ಧ ಇರುವಂಥ ನಮ್ಮ ಕ್ಷಿಪಣಿ ಎಂಟು ಸಾವಿರ ಕಿಲೋಮೀಟರ್ ರೇಂಜ್ ಹೊಂದಿದೆ ಅಂದರೆ ನಾವು ಭಾರತದ ಕೂತು ಜಾಗದಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿ ನಮ್ಮಿಂದ ಎಂಟು ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಯಾವುದೇ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಬಹುದು ಹಾಗಾದರೆ ಸರ್ ಭಾರತ ಜಗತ್ತನ್ನ ಜಗತ್ತನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ವಾ ವೆನ್ ಡು ವಿ ಬಿಕಮ್ ದಟ್ ಪವರ್ ಆ ಪವರ್ ಯಾವತ್ತು ಪಡಿತೀವಿ ನಾವು ಜಗತ್ತಿನ ಯಾವುದೇ ಮೂಲೆ ದೇಶವನ್ನು ಎದುರಿಸಬಲ್ಲ ಸಾಮರ್ಥ್ಯ ಯಾವತ್ತು ಪಡಿತೀವಿ ಅದಕ್ಕೆ ನಾವು ಕ್ಷಿಪಣಿಯನ್ನೇ ಡೆವಲಪ್ ಮಾಡಬೇಕು ಅಂತ ಇಲ್ಲ ರಾಯಭಾರತ್ವ ಡೆವಲಪ್ ಮಾಡಿಕೊಂಡ್ರೆ ಸಾಕಾಗತ್ತೆ ಹೇಗೆ ಭಾರತ ಮೋದಿಯವರು ಪ್ರಧಾನಿಯಾದಾಗ ಒಂದು ಸಣ್ಣ ದೇಶಕ್ಕೆ ಹೋಗ್ತಾರೆ ಸೆಷಲ್ಸ್ ಅಂತ ದೇಶ ಒಂದು ಐದು ಲಕ್ಷ ಆರು ಲಕ್ಷ ಪಾಪ್ಯುಲೇಷನ್ ಇರೋ ದೇಶ ನಮ್ಮಲ್ಲಿ ಒಂದು ತಾಲೂಕಲ್ಲಿ ಅಷ್ಟು ಪಾಪ್ಯುಲೇಷನ್ ಇರುತ್ತೆ ಅಷ್ಟು ಸಣ್ಣ ದೇಶಕ್ಕೆ ಯಾಕೆ ಹೋಗ್ತಾರಪ್ಪ ಇವರು ಅಂತ ನೋಡಿದಾಗ ಅಲ್ಲಿ ಸಿ ಬೇಸ್ ಕಡಲ ಒಂದು ಬೇಸನ್ನು ನಮ್ಮ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಒಪ್ಪಂದ ಈ ಕಡಲ ಬೇಸ್ನಲ್ಲಿ ನಮ್ಮ ನೌಕಾನೆಲೆ ಮಾಡಿಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತ ಆ ಕಡಲ ಬೇಸ್ ಆಫ್ರಿಕಾ ಖಂಡದ ಕೆಳಭಾಗದಲ್ಲಿ ಬರುತ್ತದು ಅಲ್ಲಿ ನಾವು ಒಂದು ನೆಲೆ ಅಥವಾ ನೌಕೆಯನ್ನು ಇಟ್ಟುಕೊಂಡ್ರೆ ಆ ನೌಕೆಯಲ್ಲಿ ನಮ್ಮ ಎಂಟು ಸಾವಿರ ಕಿಲೋಮೀಟರ್ ಸಾಮರ್ಥ್ಯದ ಕ್ಷಿಪಣಿ ಇದ್ದರೆ ಆ ಸುತ್ತಮುತ್ತ ಏರಿಯಾದ ಮೇಲೆ ಅಟ್ಯಾಕ್ ಮಾಡ್ಬೋದಲ್ವಾ ದ ಸೇಮ್ ಅಮೇರಿಕಾ ಕಂಡ ಸೌತ್ ಅಮೇರಿಕಾ ಕಾಂಟಿನೆಂಟಲ್ ಒಂದು ಪ್ರದೇಶದ ಜೊತೆ ನಾವು ಒಪ್ಪಂದ ಮಾಡ್ಕೊಂಡು ನೌಕಾನೆಲೆ ಮಾಡ್ಕೊಂಡ್ವಿ ಅಂದರೆ ಇಡೀ ಅಮೇರಿಕಾ ಕಂಡ ಕಂಟ್ರೋಲ್ ಮಾಡ್ಬೋದು ಯುರೋಪ್ನ ಮೂಲೆಯಲ್ಲಿ ಎಲ್ಲೋ ಒಮಾನ್ ಇರಾನ್ ದೇಶದಲ್ಲಿ ನಾವೊಂದು ಮಾಡಿಕೊಂಡ್ರೆ ಇರಾಕ್ ಇಡೀ ಯುರೋಪ್ ಮೇಲೆ ಕಂಟ್ರೋಲ್ ಮಾಡ್ಬೋದು ನಾವು ಆ ರೀತಿ ನಮ್ಮದು ಕೇವಲ ಕ್ಷಿಪಣಿ ಸಾಮರ್ಥ್ಯ ಇದ್ದ ಮಾತ್ರಕ್ಕೆ ಅಂತ ಇಲ್ಲ ಸಾಮರ್ಥ್ಯ ಇಲ್ಲದೇ ಇದ್ದರೂ ರಾಜತಾಂತ್ರಿಕ ಸಂಬಂಧ ನೌಕಾ ನೆಲೆಯನ್ನು ಮಾಡೋ ಮೂಲಕ ಜಗತ್ತಿನ ಮೇಲೆ ನಮ್ಮ ಕಂಟ್ರೋಲ್ ಸಾಧಿಸುವ ಪ್ರಯತ್ನ ಭಾರತ ಕೂಡ ಇದೆ ಇಂಥ ಹೆಚ್ಚು ಮಾಹಿತಿ ವಿಸ್ತೃತವಾದ ಮಾಹಿತಿ ಡಿಸ್ಕಸ್ ಮಾಡ್ತಾ ಬರೋಣ ವೆರಿ ಫಸ್ಟ್ ನಾನು ಮಿಸೈಲ್ ಕಂಟ್ರೋಲ್ ರೂಮ್ ಬಗ್ಗೆ ಮಾತಾಡ್ತೀನಿ ಮಿಸೈಲ್ ಕಂಟ್ರೋಲ್ ರೂಮ್ ಅಂದರೆ ಏನಂದರೆ ಭಾಷಣಗಳಲ್ಲಿ ಕೇಳಿದ್ದೀನಿ ನಾನು ನಾಟ್ ರಿಯಲ್ ಯಾಕೆಂದರೆ ಇವೆಲ್ಲ ತುಂಬ ಟಾಪ್ ಸೀಕ್ರೆಟ್ ವಿಚಾರಗಳು ಎಲ್ಲೂ ನಮಗೆ ಅಧಿಕೃತವಾಗಿ ಸಿಗಲ್ಲ ಮಾಹಿತಿ ಗೌರ್ಮೆಂಟ್ ವೆಬ್ಬಲ್ಲೋಗಲಿ ಎಲ್ಲೇ ಹೋಗಲಿ ಪ್ರಧಾನಿಯವರ ಕಚೇರಿಯಲ್ಲಿ ಒಂದು ರೂಮ್ ಇರುತ್ತೆ ಆ ರೂಮ್ನಲ್ಲಿ ಹೋಗಿ ಪ್ರಧಾನಿಯವರು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಲಾಹೋರ್ ಡಮ್ಮ್ ಅನ್ನತ್ತೆ ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಇಸ್ಲಾಮಾಬಾದ್ ಡಮ್ಮನ್ನುತ್ತೆ ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಶಾಂಘೆ ಡಮ್ಮನ್ನತ್ತೆ ನಮ್ಮ ಶತ್ರು ದೇಶದ ಪ್ರಮುಖ ನಗರಗಳ ಕಡೆ ನಾವು ಕ್ಷಿಪಣಿ ತಿರುಗಿಸಿ ಇಟ್ಬಿಟ್ಟಿದ್ದೀವಿ ಬಟನ್ ಪ್ರೆಸ್ ಮಾಡಿದ್ರೆ ಡಮ್ಮನ್ನು ಬಿಡುತ್ತಾವೆ ಆ ದೇಶಗಳಿಗೆ ಇವಾಗ ಕ್ಷಿಪಣಿ ಬೀಳುತ್ತೆ ಅಂತ ಮಾತು ಕೇಳಿದ್ದೀನಿ ಬಟ್ ಐಸ್ ಇಟ್ ಟ್ರೂ ಆರ್ ಫಾಲ್ಸ್ ಐ ಡೋಂಟ್ ನೋ ಬಟ್ ಮಿಸೈಲ್ ಕಂಟ್ರೋಲ್ ರೂಮ್ ಮಾತ್ರ ಈ ರೀತಿ ಇರುತ್ತೆ ಇದು ಅಮೇರಿಕಾದವರು ರಿಲೀಸ್ ಮಾಡೋದು ಅಧಿಕೃತ ಇದು ಆ ರೂಮ್ನಲ್ಲಿ ಪ್ಲೇಸನ್ನು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಇಂಥ ಪ್ಲೇಸ್ಗೆ ಹೋಗಬೇಕು ಅದು ಲಾಹೋರ್ಗೆ ಹೋಗಬೇಕಾಗಿರ್ಬೋದು ಇಸ್ಲಾಮಾಬಾದ್ ಹೋಗ್ಬೇಕಾಗಿರ್ಬೋದು ಯಾವುದೇ ನಮ್ಮ ಶತ್ರು ದೇಶದ ಒಂದು ನಗರ ಕೂತ ಜಾಗದಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಟಾರ್ಗೆಟ್ ಸೆಟ್ ಮಾಡ್ತಾ ಹೋಗ್ತಾರೆ ಇಂಜಿನಿಯರ್ಸ್ಗಳು ಸೀದಾ ಹೋಗಿ ಅಲ್ಲಿಗೆ ಬೀಳತ್ತೆ ಇದರಲ್ಲಿ ಇವರು ಕಂಟ್ರೋಲ್ ಮಾಡುವಂಥದ್ದು ಕೆಲವಿರುತ್ತೆ ಕಂಟ್ರೋಲ್ ಮಾಡದೇ ಮಾಡದಿರೋಂಥ ಫೈರ್ ಆ್ಯಂಡ್ ಟಾರ್ಗೆಟ್ ಮಿಸೈಲ್ಗಳು ಕೂಡ ಇರುತ್ತೆ ಈ ರೀತಿ ಮೊದಲೆಲ್ಲ ನಾವು ನಮ್ಮ ಸೈನಿಕರು ಕರ್ಕೊಂಡೋಗಿ ಯುದ್ಧ ಮಾಡಿ ಬಾಂಬ್ ಹಾಕಿ ಪರಿಸ್ಥಿತಿ ಇತ್ತು ದೆನ್ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದಾಗ ಮಿಸೈಲ್ ಬಂದು ಹಾಕಿರಲಿಲ್ಲ ವಿಮಾನದಲ್ಲಿ ಬಾಂಬ್ ಇಟ್ಕೊಂಬಂದು ಕೈ ಬಿಟ್ಟು ಬಾಂಬ್ ಹಾಕಿದ್ರು ಬಟ್ ಇವತ್ತಿನ ಪರಿಸ್ಥಿತಿ ಹಾಗಲ್ಲ ಕೂತ ಜಾಗದಿಂದ ಕಂಟ್ರೋಲ್ ಆಗ್ತಾಯಿದೆ ಮಿಸೈಲ್ಸ್ಗಳು ಕ್ಷಿಪಣಿಗಳು ಕೂತ ಜಾಗದಲ್ಲಿ ಬಟನ್ ಪ್ರೆಸ್ ಮಾಡಿದರೆ ಅವು ಹೋಗಿ ಬೀಳ್ಬೇಕಾದ ಟಾರ್ಗೆಟಿಗೆ ಬೀಳ್ತಾ ಇದೆ ಇದು ಮಿಸೈಲ್ ಅಟ್ಯಾಕ್ ಇಲ್ಲೊಂದು ಕೆಳಗಡೆ ಫೋಟೋಗ್ರಾಫ್ ಹಾಕಿದ್ದೀನಿ ಇಸ್ರೇಲಿಯನ್ ಗಾಜಾ ಸ್ಟ್ರೈಪ್ ಮೇಲೆ ಅಟ್ಯಾಕ್ ಮಾಡಿದ ಒಂದು ಮಿಸೈಲ್ ಹೇಗೆ ರಾತ್ರಿ ಹೊತ್ತಲ್ಲಿ ಬಂದು ಬೀಳ್ತಾ ಇತ್ತು ಅನ್ನೋದು ಒಂದು ಚಿತ್ರ ಇದು ಈ ರೀತಿ ಒಂದು ಕಡೆ ಕಂಟ್ರೋಲ್ ಒಂದು ಕಡೆ ಅಟ್ಯಾಕ್ ಶತ್ರು ದೇಶಗಳ ಮೇಲೆ ನಾವು ಭಯವನ್ನು ಹುಟ್ಟಿಸಿ ನಮ್ಮ ಕಂಟ್ರೋಲ್ ಇಟ್ಕೊಳ್ಳೋಂಗೆ ಮಾಡೋದಕ್ಕೆ ಇದೆಲ್ಲ ಬೇಕು ದಿಸ್ ಈಸ್ ಅ ಮಿಸೈಲ್ ಇದು ಒಂದು ಅದ್ಭುತವಾದ ಕಥೆಯನ್ನು ಈಗ ಮುಂದೆ ನೋಡ್ತಾ ಬರೋಣ ವೆರಿ ಫಸ್ಟ್ ಕ್ಷಿಪಣಿಯ ವಿಧಗಳನ್ನು ನೋಡ್ತಾ ಬರೋಣ ಟೈಪ್ಸ್ ಆಫ್ ಮಿಸೈಲ್ಸ್ ಟೈಪ್ಸ್ ಆಫ್ ಮಿಸೈಲ್ ಅಂದರೆ ಲಾಂಚ್ ಮೋಡು ಲಾಂಚ್ ಮೋಡ್ ಅಂದರೆ ಅವು ಎಲ್ಲಿಂದ ಲಾಂಚ್ ಮಾಡ್ತೀವಿ ಹೇಗಿದೆ ಅನ್ನೋ ಆಧಾರದವಾಗಿ ಇಷ್ಟು ವೆರೈಟಿಯಾಗಿ ಅದನ್ನು ವಿಧ ಮಾಡ್ಕೋತೀವಿ ಸರ್ಫೇಸ್ ಟು ಸರ್ಫೇಸ್ ಸರ್ಫೇಸ್ ಟು ಏರ್ ಸರ್ಫೇಸ್ ಟು ಕೋಸ್ಟ್ ಸ ಏರ್ ಟು ಏರ್ ಏರ್ ಟು ಸರ್ಫೇಸ್ ಸಿ ಟು ಸಿ ಸಿ ಟು ಸರ್ಫೇಸ್ ಹೀಗೆ ಹಲವಾರು ಇದೆ ಏನಿದು ಹಿಂಗೆಲ್ಲ ಗ್ರೂಪ್ ಇದೆ ಹೇಗೆ ನೆನ್ಪಿಟ್ಕೊಳೋದು ಒಂದೊಂದಿನ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಬರೋಣ ವೆರಿ ಫಸ್ಟ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಮಿಸೈಲ್ ನಮ್ಮ ದೇಶದ ರಾಜಸ್ಥಾನದ ಯಾವುದೋ ಭಾಗದಲ್ಲಿ ಈ ರೀತಿ ನಾವು ಭೂಮಿಯಲ್ಲಿ ಕ್ಷಿಪಣಿ ಇಟ್ಕೋತೀವಿ ಒಂದು ಲಾರಿ ಮೇಲ್ಗಡೆ ನಿನ್ನೇನೋ ಆ ಕ್ಷಿಪಣಿಯಿಂದ ಬಂದು ಆಪ್ರೇಟ್ ಮಾಡ್ತೀವಿ ಕ್ಲಿಕ್ ಮಾಡ್ತಾ ಇದ್ದಾಗೆ ಅದು ಯಾವ ಪ್ರದೇಶಕ್ಕೆ ಹೋಗಿ ಬೀಳಬೇಕು ಭೂಮಿಗೆ ಅಲ್ಲಿಗೆ ಹೋಗಿ ಬೀಳತ್ತೆ ಇವನ್ನ ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಕರಿತೀವಿ ಒಂದು ಸಣ್ಣ ಸ್ಟೋರಿ ಇರ್ತೀವಿ ನಂಗೆ ಡಿಫೆನ್ಸ್ ಬಗ್ಗೆ ಮಾತಾಡೋಕೆ ತುಂಬ ಇಷ್ಟ ಅದಕ್ಕೆ ನಾವು ಈ ಥರ ಒಂದು ಕ್ಷಿಪಣಿಯನ್ನು ನೈಂಟೀಸಲ್ಲಿ ಅಲ್ಲಿ ರೆಡಿ ಮಾಡ್ತೀವಿ ತೊಂಬತ್ತರ ದಶಕದಲ್ಲಿ ಮಾಡಿದಾಗ ಅದಕ್ಕೆ ಏನು ಹೆಸರಿಟ್ಟರು ಅಂದರೆ ಭೂಮಿಗೆ ನಾವು ಇನ್ನೊಂದು ಹೆಸರಿಡೋದು ಪೃಥ್ವಿ ಅಂತ ಅನದರ್ ನೇಮ್ ಆಫ್ ಲ್ಯಾಂಡ್ ಭೂಮಿಗೆ ನಾವು ಪೃಥ್ವಿ ಅಂತೀವಿ ಹಾಗಾಗಿ ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಕ್ಷಿಪಣಿಗೆ ಪೃಥ್ವಿ ಅಂತ ಹೆಸರಿಡ್ತೀವಿ ಪೃಥ್ವಿ ಅಂತ ಹೆಸರಿಟ್ಟು ನಾವು ಕ್ಷಿಪಣಿ ರೆಡಿ ಮಾಡಿ ಸ್ವಲ್ಪ ದಿನಕ್ಕೆ ಪಾಕಿಸ್ತಾನದಲ್ಲೂ ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಕ್ಷಿಪಣಿ ರೆಡಿ ಆಗುತ್ತೆ ಅವ್ರ ಅದಕ್ಕೆ ಇಟ್ಟ ಹೆಸರು ಏನು ಅಂದರೆ ಗೋರ್ ಅಂತ ಘೋರ್ ಗೋರ್ ಮೀನ್ಸ್ ಗೋರಿ ಯಾಕಿಟ್ರು ಅಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಾಗೆಲ್ಲ ನಾವೆಲ್ಲ ಕಾಲೇಜು ಹೈಸ್ಕೂಲಲ್ಲಿದ್ವಿ ದೊಡ್ಡ ಚರ್ಚೆ ಯಾಕೆ ಇಟ್ಟಿರಬಹುದು ಅಂತ ಚರ್ಚೆ ನಡೆದಾಗ ಪಾಕಿಸ್ತಾನಿ ವಕ್ತಾರರು ಹೇಳ್ತಾರೆ ಅವರು ಪೃಥ್ವಿ ಮೂಲಕ ಪೃಥ್ವಿರಾಜ್ ಚೌಹಾಣನ್ನು ನೆನ್ಪು ಮಾಡ್ಕೋತಾ ಇದ್ದಾರೆ ಪೃಥ್ವಿರಾಜ್ ಚೌಹಾಣ್ ನಿಮಗೆ ಗೊತ್ತಿರ್ಬೋದು ತೆರೈನ್ ಕದನದಲ್ಲಿ ಭಾರತವನ್ನು ಗೌರಿ ಅಹಮದ್ ದಾಳಿಯಿಂದ ತಡೆಯಲು ಪ್ರಯತ್ನ ಪಟ್ಟಂಥವನು ಆ ಪೃಥ್ವಿರಾಜ್ ಚೌಹಾಣನಿಗೆ ಸೋಲಿಸಿ ಸದೆಬಡೆದು ಕೊಂದು ಅಟ್ಯಾಕ್ ಮಾಡಿದ್ದ ನಮ್ಮ ಯೋಧ ಮುಸ್ಲಿಂ ಯೋಧ ಘೋರಿ ಮಹಮ್ಮದ್ ಹಾಗಾಗಿ ಪೃಥ್ವಿಗೆ ಕೌಂಟರ್ ಆಗಿ ನಾವು ಘೋರ್ ಅಂತ ಹೆಸರಿಡ್ತೀವಿ ಅಂತ ಹೇಳ್ತಾರೆ ಅಂದರೆ ನಾವಿಟ್ಟ ಕಾನ್ಸೆಪ್ಟು ಭೂಮಿಯನ್ನು ಅರ್ಥದಲ್ಲಿಟ್ಟು ಪೃಥ್ವಿ ಇಟ್ಕೊಂಡ್ರೆ ಅವರು ಪೃಥ್ವಿರಾಜ್ ಚೌಹಾಣ್ ಅವನಿಗೆ ಹೊಡೆದು ಹಾಕಬಹುದಾದರೆ ಗೊರಿಮ ಮದ್ಬೇಕು ಸೊ ನಮ್ಮ ಮಿಸೈಲ್ ನೇಮ್ ಇಸ್ ಘೋರ್ ಅಂತ ಇಟ್ಕೋತಾರೆ ಈ ರೀತಿ ಒಂಥರ ರಾಜತಾಂತ್ರಿಕ ಸಂಬಂಧಗಳು ಎಷ್ಟು ಮಜಾ ಇರುತ್ತೆ ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಕ್ಷಿಪಣಿಗಳಿಗೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಕರಿತೀವಿ ಇನ್ನೊಂದು ಸರ್ಫೇಸ್ ಟು ಏರ್ ಏನು ಸರ್ಫೇಸ್ ಟು ಏರ್ ಅಂದ್ರೆ ಈ ಕ್ಷಿಪಣಿ ನಾವಿಟ್ಕೊಂಡಿರೋ ಇಟ್ಕೊಂಡಿರೋ ಜಾಗ ಭೂಮಿಯಲ್ಲಿರುತ್ತೆ ನಮ್ಮ ಟಾರ್ಗೆಟ್ ಏರಲ್ಲಿರುತ್ತೆ ಏರಲ್ಲಿ ಅಂತ ಅಂದ್ರೆ ಗಾಳಿಯಲ್ಲಿ ಬರಬಹುದಾದ ವಿಮಾನ ಆಗಿರ್ಬೋದು ವಿಮಾನಗಳು ಬಂದು ಬಾಂಬಾಕಕ್ಕೆ ಏನೋ ಬರ್ತಾ ಇರ್ತಾರೆ ಅದನ್ನು ಹೋಗಿ ಹೊಡಿಬೋದು ಇನ್ನೊಂದು ಕ್ಷಿಪಣಿಯನ್ನೇ ಹೋಗಿ ಹೊಡಿಬೋದು ಮೇಲೆ ಬರ್ತಾ ಇರೋ ಕ್ಷಿಪಣಿ ಆ್ಯಂಟಿ ಮಿಸೈಲ್ಸ್ಗಳು ಅಂತ ಕರಿತೀವಿ ಕೋ ಅದಕ್ಕೆ ಹೋಗಿ ಹೊಡಿಬೋದು ಗಾಳಿಯಲ್ಲಿ ಬರುವ ಆಪತ್ತನ್ನು ಹೋಗಿ ಹೊಡೆಯುವುದನ್ನು ನಾವು ಸರ್ಫೇಸ್ ಟು ಏರ್ ಭೂಮಿಯಿಂದ ಗಾಳಿಗೆ ಹಾರಬಲ್ಲ ಕ್ಷಿಪಣಿ ಅಂತ ಕರಿತೀವಿ ನೆಕ್ಸ್ಟು ಸರ್ಫೇಸ್ ಟು ಸಿ ಸರ್ಫೇಸ್ ಟು ಸಿ ಅಂದರೆ ಸಮುದ್ರ ತೀರ ಸಮುದ್ರ ತೀರದಲ್ಲಿ ಭೂಮಿನೇ ಇರೋದು ಸಮುದ್ರ ತೀರದಲ್ಲಿ ಇಟ್ಟುಕೊಂಡು ಸಮುದ್ರದಲ್ಲಿ ಬರ್ತಾ ಇರುವಂಥ ವಿಮಾನ ನಮ್ಮ ಹಡಗಗಳು ಇರ್ತಾವಲ್ಲ ಶತ್ರು ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ಇದನ್ನು ಸರ್ಫೇಸ್ ಟು ಸಿ ಮಿಸೈಲ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಹೋಗೋಣ ಏರ್ ಟು ಏರ್ ಇದಂತೂ ತುಂಬ ತುಂಬ ಆಶ್ಚರ್ಯಕರ ಅನಿಸುತ್ತೆ ಏನಂದರೆ ನಾವು ವಿಮಾನದಲ್ಲಿ ಹೋಗ್ತಾ ಇರ್ತೀವಿ ವಿಮಾನದ ಕೆಳಗಡೆಯಲ್ಲಿ ಕ್ಷಿಪಣಿಗಳನ್ನು ಹೀಗೆ ಜೋಡಿಸಿರಲಾಗತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಮೇಲ್ಗಡೆ ನಮ್ಮದೊಂದು ಶತ್ರು ವಿಮಾನ ಬಂತು ಅಂದರೆ ಈ ಕ್ಷಿಪಣಿಗಳನ್ನು ಉಡಾಯಿಸ್ತಾರೆ ಇದು ಹೋಗಿ ಹೊಡಿತಾ ಇರ್ತವೆ ಈ ರೀತಿ ಏನು ಈ ಚಿತ್ರದಲ್ಲಿ ತೋರಿಸಲ್ಲ ಈ ರೀತಿ ವಿಮಾನದ ಕೆಳಗೆ ಕ್ಷಿಪಣಿ ಇಟ್ಟುಕೊಂಡು ಏರಲ್ಲಿ ಹೋಗಿ ಏರಲ್ಲಿ ಅಟ್ಯಾಕ್ ಮಾಡೋವಂಥದ್ದನ್ನು ದಿಸ್ ಈಸ್ ಏರ್ ಟು ಏರ್ ಮಿಸೈಲ್ ಗಾಳಿಯಿಂದ ಗಾಳಿಗೆ ಹಾರಬಲ್ಲ ಕ್ಷಿಪಣಿ ಅಂತ ಕರಿತೀವಿ ನೆಕ್ಸ್ಟ್ ಏರ್ ಟು ಸರ್ಫೇಸ್ ಇದು ಫಿಲಮ್ಗಳಲ್ಲೆಲ್ಲ ನೋಡಿರ್ತೀರಾ ಇಂಗ್ಲೀಷ್ ಮೂವಿಗಳಲ್ಲಿ ಟೆರ್ರರ್ ಬೇಸ್ ಮೇಲೆ ಈ ಅಟ್ಯಾಕ್ ಮಾಡ್ತಾ ಇರ್ತವೆ ಸೇಮ್ ಇದು ವಿಮಾನ ವಿಮಾನದ ಕೆಳಗಡೆ ಕ್ಷಿಪಣಿಗಳನ್ನ ಇಟ್ಕೊಂಡಿರಲಾಗತ್ತೆ ಹೋಗ್ತಾ 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 ಆ ಕ್ಷಿಪಣಿಗಳನ್ನು ರಿಲೀಸ್ ಮಾಡ್ತಾರೆ ಕ್ಷಿಪಣಿಗಳು ಬಂದು ಭೂಮಿ ಮೇಲೆ ಬಿಡ್ತವೆ ದಿಸ್ ಇಸ್ ಏರ್ ಟು ಸರ್ಫೇಸ್ ಗಾಳಿಯಿಂದ ಭೂಮಿಗೆ ಹಾರಬಲ್ಲ ಕ್ಷಿಪಣಿಗಳು ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಸಿ ಟು ಸಿ ಸಿ ಟು ಸಿ ಅಂದರೆ ಸಾಗರದಲ್ಲೇ ನಮ್ಮ ಹಡಗಿನಲ್ಲಿ ಕ್ಷಿಪಣಿ ಇರುತ್ತೆ ನಮ್ಮ ಶತ್ರು ಹಡಗು ಬರ್ತಾ ಇದೆ ಅಂದರೆ ಸಮುದ್ರದ ಹಡಗಿನಿಂದಲೇ ಉಡಾವಣೆಗೊಂಡು ಹಡಗನ್ನು ನಾಶಪಡಿಸ್ತವೆ ಇದು ಸಿ ಟು ಸಿ ಮಿಸೈಲ್ ನೀವು ಯು ಕಾಂಟ್ ಇಮ್ಯಾಜಿನ್ ರಾಕೆಟ್ ಉಡಾವಣೆ ಟೈಮಲ್ಲಿ ಭೂಮಿಯೆಲ್ಲ ವೈಬ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಒಂದು ಕ್ಷಿಪಣಿ ಉಡಾವಣೆ ಆಗಬೇಕಾದ್ರೆ ಹಡಗು ವೈಬ್ರೇಟ್ ಆಗ್ದಂಗೆ ತಡ್ಕೊಂಡಿರ್ಬೇಕಲ್ಲ ಎಷ್ಟು ಕೆಪಾಸಿಟಿ ಹಡಗು ಮಾಡಿರಬೇಕು ಏನು ಟೆಕ್ನಾಲಜಿ ಡೆವಲಪ್ ಮಾಡಿರಬೇಕು ಎಷ್ಟು ಮೆರಾಕಲ್ ಎಲ್ಲ ಇದೆ ಇಲ್ಲಿ ದಿಸ್ ಇಸ್ ಸಿ ಟು ಸಿ ಮಿಸೈಲ್ ನೆಕ್ಸ್ಟ್ ಸಿ ಟು ಸರ್ಫೇಸ್ ಸಮುದ್ರದಲ್ಲಿ ನಮ್ಮ ಹಡಗಿದೆ ಆ ಬಾನಿನಲ್ಲಿ ಶತ್ರು ಬರ್ತಾ ಇದೆ ವಿಮಾನ ಅದನ್ನು ಸಮುದ್ರದ ಹಡಗಿನಲ್ಲಿರುವ ಕ್ಷಿಪಣಿ ಮೂಲಕ ಹೊಡೆದಾಗ್ತಾರೆ ಸಿ ಟು ಸಾರಿ ಸಿ ಟು ಸರ್ಫೇಸ್ ಇದು ಭೂಮಿಗೆ ಹಾಕ್ತಾರೆ ಭೂಮಿಯ ಕಡೆಗೆ ದಡದಲ್ಲಿರುವ ಶತ್ರುಗಳ ಮೇಲೆ ಅಟ್ಯಾಕ್ ಆಗುತ್ತೆ ದಿಸ್ ಇಸ್ ಸಿ ಟು ಸರ್ಫೇಸ್ ಮಿಸೈಲ್ ನೆಕ್ಸ್ಟ್ ಬರೋಣ ಆ್ಯಂಟಿ ಟ್ಯಾಂಕ್ ಟ್ಯಾಂಕ್ ಒಂದು ಟ್ಯಾಂಕರ್ಗಳು ಅಂತ ಕರಿತೀವಿ ಈ ಒಳಗೆ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನಾನು ತುಂಬ ಮಾತಾಡೋದಿದೆ ಟ್ಯಾಂಕ್ಗಳ ಮೂಲಕ ಶತ್ರು ಒಂದು ದೇಶದ ಪಡೆ ಬರ್ತಾ ಇರಬೇಕಾದ್ರೆ ನಾವು ಟ್ಯಾಂಕ್ ಮೂಲಕ ಆಗಿರ್ಬೋದು ಬೇರೆ ಸೋರ್ಸಿಂದ ಇಲ್ಲಿ ಚಿತ್ರದಲ್ಲಿ ಟ್ಯಾಂಕ್ ಇದೆ ನಾವು ಟ್ಯಾಂಕಿಂದನೇ ಬಿಡಬೇಕು ಅಂತ ಇಲ್ಲ ಬೇರೆ ಸೋರ್ಸಿಂದ ಒಂದು ಕ್ಷಿಪಣಿಯನ್ನು ಉಡಾಯಿಸ್ತೀವಿ ಆ ಟ್ಯಾಂಕಿಗೆ ಹೋಗಿಬಿಟ್ಟರೆ ಮೀನ್ಸ್ ಟ್ಯಾಂಕ್ಗಳೆಲ್ಲ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಸಣ್ಣ ಪುಟ್ಟ ಬಾಂಬ್ ಬಿಟ್ಟರೆ ಅವು ತುಳ್ಕೊಂಡು ಹೋಗ್ತಾ ಇರ್ತವೆ ಸಣ್ಣ ಪುಟ್ಟ ಬಾಂಬ್ಗಳಿಗೆಲ್ಲ ಇವು ವೈಬ್ರೇಟ್ ಆಗ್ತಾ ಇಲ್ಲ ಅಷ್ಟು ಆ್ಯಬಲ್ ಟ್ಯಾಂಕ್ಗಳು ಮಾಡ್ತಾ ಇದ್ದಾರೆ ನಾವೆಲ್ಲ ಏನು ಲಾಸ್ಟ್ ಇಯರ್ ನೀವು ನೋಡಿರ್ಬೋದು ಒಂದು ಕೆ ನಮ್ಮ ಸಿ ಆರ್ ಪಿ ಎಫ್ ಪಡೆಯನ್ನು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ನಲ್ವತ್ತಕ್ಕಿಂತ ಹೆಚ್ಚು ಜನರನ್ನು ನಾಶ ಮಾಡ್ತಾರೆ ಪಾಕಿಸ್ತಾನಿ ಉಗ್ರರು ಬಟ್ ಅದೇ ಟ್ಯಾಂಕಲ್ಲಿ ಹೋಗಬೇಕಾದ್ರೆ ಟ್ಯಾಂಕ್ಗಳನ್ನು ನೀವು ಬಾಂಬ್ ಇಟ್ಟ್ರಿ ಅಂದರೆ ಅದು ಸಣ್ಣ ಬಾಳೆಹಣ್ಣನ್ನು ಚಪ್ಪಲೇಲಿ ತುಳ್ಕೊಂಡು ಹೋದಂಗೆ ತುಳ್ಕೊಂಡು ಹೋಗ್ಬಿಡುತ್ತೆ ಅದು ಏನೂ ಮಾಡೋದಿಲ್ಲ ಅಷ್ಟು ಪವರ್ಫುಲ್ ಇರ್ತವೆ ಅಂಥ ಟ್ಯಾಂಕನ್ನು ಉಡಾಯಿಸಬೇಕು ಅಂದರೆ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಬೇಕು ಇದನ್ನು ಟ್ಯಾಂಕ್ ನಿರೋಧಕ ಕ್ಷಿಪಣಿಗಳು ಅಂತ ಕರಿತೀವಿ ನೆಕ್ಸ್ಟ್ ಆ್ಯಂಟಿ ಸಬ್ಮೆರಿನ್ ಮಿಸೈಲ್ ಆ್ಯಂಟಿ ಸಬ್ಮೆರಿನ್ ಅಂದರೆ ನೀರು ಒಳಗೆ ಅಡಗ್ಕೊಂಡಿರ್ತಾನೆ ಶತ್ರು ಜಲಾಂತರ್ಗಾಮಿ ಅಂತ ಕರಿತೀವಿ ನೀರು ಒಳಗೆ ಅಡಗಿಕೊಂಡು ಅಲ್ಲಿಂದ ಅವನು ಕ್ಷಿಪಣಿಯನ್ನು ಬಿಟ್ಟು ನಮ್ಮನ್ನು ಹೊಡೆಯೋ ಪ್ರಯತ್ನ ಮಾಡ್ತಾ ಇರ್ತಾನೆ ನೀರೊಳಗಿಂದ ಕ್ಷಿಪಣಿ ಉಡಾಯ್ದು ಬಂದು ಮೇಲಿರುವ ನಮ್ಮ ಹಡಗು ನೋಡ್ದಾಗ್ಬೋದು ಅದಕ್ಕೋಸ್ಕರ ಏನು ಮಾಡ್ತಾರೆ ಮೇಲಿನ ಹಡಗಿನಿಂದ ಅದನ್ನು ಟಾರ್ಗೆಟ್ ಮಾಡಿ ನೀರೊಳಗಡೆ ಸೋನಾರ್ ಮೂಲಕನೇ ಡಿಟೆಕ್ಟ್ ಮಾಡಿ ಹೊಡೆದಾಗ್ತಾ ಇರ್ತಾರೆ ಇದು ಆ್ಯಂಟಿ ಸಬ್ಮರಿನ್ ಮಿಸೈಲ್ ಅಂತ ಕರಿತೀವಿ ದೆನ್ ಶೋಲ್ಡರ್ ಲಾಂಚ್ಡ್ ಮಿಸೈಲ್ ಶೋಲ್ಡರ್ ಲಾಂಚ್ಡ್ ನಮ್ಮ ಸೈನಿಕರು ಎಷ್ಟು ಪವರ್ಫುಲ್ ಅಂತ ಅಂದರೆ ಯು ಕ್ಯಾಂಟ್ ಇಮ್ಯಾಜಿನ್ ನಾನು ಪೊಲೀಸ್ ಇದ್ದಾಗ ತ್ರೀ ನಾಟ್ ತ್ರೀ ರೈಫಲ್ ಕೊಟ್ಟಿದ್ದರು ಹಿಂಗೆ ಹಿಡ್ಕೊಂಡು ಹೊಡಿಯೋಕೆ ಹೋದಾಗ ಶೋಲ್ಡರ್ ಪೇಯ್ನ್ ಮಾಡ್ಕೊಂಡು ಎರಡು ಮೂರು ದಿನ ಮಲ್ಕೊಂಡಿದ್ದೆ ನಾನು ಇಲ್ಲಿಗೆ ಒಂದು ರೈಫಲಲ್ಲಿ ಬುಲೆಟ್ ಫೈರ್ ಮಾಡೋಕ್ಕೆ ಶೋಲ್ಡರ್ ಪೇಯ್ನ್ ಮಾಡ್ಕೊತಾರೆ ಸೋಲ್ಜರ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೈನಿಕರು ಆದರೆ ಕೆಲವು ಸೋಲ್ಜರ್ಸ್ಗೆ ಯಾಗೆ ಟ್ರೈನ್ ಮಾಡಿರ್ತಾರೆ ಅಂದರೆ ಅವರು ಶೋಲ್ಡರಲ್ಲಿಟ್ಟು ಮಿಸೈಲ್ಸನ್ನು ಕ್ಷಿಪಣಿನೇ ಲಾಂಚ್ ಮಾಡ್ತಾರೆ ದಟ್ ಈಸ್ ಶೋಲ್ಡರ್ ಲಾಂಚ್ಡ್ ಮಿಸೈಲ್ಸ್ ಅಂತ ಕರಿತೀವಿ ಇದು ಒನ್ ಟೈಪ್ ಆಫ್ ಕ್ಷಿಪಣಿಗಳಿರ್ತವೆ ದೆನ್ ವೈರ್ಡ್ ಗೈಡೆಡ್ ಮಿಸೈಲ್ಸ್ ಅಂತ ಇದು ತುಂಬ ನನಗೆ ವಿಸ್ಮಯ ಅನಿಸುತ್ತೆ ಏನಂದರೆ ನಾವು ರಿಮೋಟ್ಲಿ ಕಂಟ್ರೋಲ್ ಮಾಡೋಕ್ಕಾಗದೆ ಇದ್ದಾಗ ವೈರ್ ಮೂಲಕ ಕಂಟ್ರೋಲ್ ಮಾಡ್ತಾರೆ ಅದ್ರಲ್ಲಿ ವೈರಲ್ ಸಿಗ್ನಲ್ಸ್ ಎಲ್ಲ ಪಾಸ್ ಮಾಡ್ತಾ ಇರ್ತಾರೆ ಇದ್ರಲ್ಲಿ ಸೂಕ್ಷ್ಮ ಅಬ್ಸರ್ವ್ ಮಾಡಿರಿ ಆ ಕ್ಷಿಪಣಿ ಹಿಂದ್ಗಡೆ ವೈರ್ ಕಾಣ್ತಾ ಇದೆ ಎರಡು ಆ ವೈರ್ಗಳು ಇರ್ತವೆ ಅಂದರೆ ತುಂಬ ಲಾಂಗ್ ರೇಂಜ್ಗೆ ಆಗೋಲ್ಲ ಇದು ಒನ್ ಫೈವ್ ಹಂಡ್ರೆಡ್ ಮೀಟ್ರು ಏಯ್ಟ್ ಹಂಡ್ರೆಡ್ ಮೀಟ್ರಲ್ಲಿ ನಮ್ಮ ಶತ್ರು ಪಡೆ ಇದೆ ಅಂತ ಅಂದರೆ ಅದಕ್ಕೆ ಹೋಗಿ ಕರೆಕ್ಟಾಗಿ ಅಂದರೆ ಹಿಂದ್ಗಡೆ ವೈರ್ಡ್ ಕಂಟ್ರೋಲ್ಡ್ ಮಿಸೈಲ್ ಮೂಲಕ ಹೊಡಿತಾರೆ ಎಕ್ಸಾಕ್ಟ್ ಡೈರೆಕ್ಷನಲ್ಲಿ ಹೋಗಿ ಅದು ಬೀಳುತ್ತೆ ದಿಸ್ ಇಸ್ ವೈರ್ಡ್ ಕಂಟ್ರೋಲ್ಡ್ ಮಿಸೈಲ್ ಈ ಥರ ಎಲ್ಲ ವಿಪರೀತ ವಿಚಿತ್ರ ಟೆಕ್ನಾಲಜಿ ನಮ್ಮ ಸೇನಾದಲ್ಲಿದೆ ದೆನ್ ಇತರೆ ಅಂದರೆ ಆ್ಯಂಟಿ ರೇಡಿಯೇಷನ್ ಆ್ಯಂಟಿ ರೇಡಿಯೇಷನ್ ಅಂತ ಅಂದರೆ ಏನು ಕ್ಷಿಪಣಿಗಳು ಬರ್ತಾವಲ್ಲ ಏನು ಕಂಡಿರಲ್ಲ ಮೂಗಿರಲ್ಲ ಬಟ್ ರೇಡಿಯೇಷನ್ ಮೂಲಕ ಸೆನ್ಸಾರ್ ಮಾಡ್ತವೆ ಏನು ಎಸ್ಪೆಷಲಿ ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಬಳಸ್ತೀವಿ ಅವಗೆಂಪು ಅವಗೆಂಪು ಕಿರಣದಿಂದ ಎಲ್ಲಿ ಗ್ರೂಪ್ ಇದೆ ಗ್ರೂಪ್ ಆಫ್ ಪೀಪಲ್ ಇದ್ದಾರೆ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಬಂದುಬಿಡ್ತಾವೆ ಎಲ್ಲಿ ಟ್ಯಾಂಕ್ ಸೆಟ್ ಮಾಡ್ತೀವಿ ಅದರದ್ದು ಐ ಆರ್ ರೇಡಿಯೇಷನ್ ಹಾಕಿರ್ತೀವಿ ಅದಕ್ಕೆ ಬಂದುಬಿಡ್ತಾ ಇರ್ತವೆ ಆ ರೇಡಿಯೇಷನನ್ನೇ ಮಿಸ್ಗೈಡ್ ಮಾಡುವಂಥ ಆ್ಯಂಟಿ ರೇಡಿಯೇಷನ್ ಮಿಸೈಲ್ಗಳಿದ್ದಾವೆ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದೆ ಆ್ಯಂಟಿ ಸ್ಯಾಟಲೈಟ್ ವೆಪನ್ ಮೇಲೊಂದು ನಮ್ಮ ದೇಶದ ಮೇಲೆ ಡೆಡ್ ಗುಪ್ತ ಗೂಢಚರೆ ಮಾಡೋರುವಂಥ ಸ್ಪೈ ಸ್ಯಾಟ್ಲೈಟ್ ಇದೆ ಅಂದರೆ ಸ್ಪೈಸ್ ಸ್ಯಾಟಲೈಟ್ಗೆ ಹೊಡೆದಾಕ್ಬಿಡ್ತಾರೆ ಕೆಳಗಡೆಯಿಂದ ಆ್ಯಂಟಿ ಸ್ಯಾಟ್ಲೈಟ್ ವೆಪನ್ಗಳಿದ್ದಾವೆ ಆ್ಯಂಟಿ ಶಿಪ್ ಹಡಗುಗಳನ್ನು ಹೊಡೆದಾಕುವ ಟೆಕ್ನಾಲಜಿ ರೆಡಿ ಇದೆ ಲ್ಯಾಂಡ್ ಅಟ್ಯಾಕ್ ಮಿಸೈಲ್ ಭೂಮಿಯಲ್ಲಿ ಶತ್ರುವನ್ನು ಹೊಡೆದಾಕುವ ಮಿಸೈಲ್ಗಳು ಹೀಗೆ ವೆರೈಟಿ ವೆರೈಟಿ ಮಿಸೈಲ್ ಟೆಕ್ನಾಲಜಿ ಡೆವಲಪ್ ಆಗಿದೆ ಈ ಕ್ಷಿಪಣಿ ತಂತ್ರಜ್ಞಾನ ಬೆಳ್ಕೊಂಡಿದೆ ಇನ್ನೂ ಒಂದು ಕೆಲವು ಟರ್ಮಿನಾಲಜಿ ಗೊತ್ತು ಗೊತ್ತಿರಬೇಕು ಪೇಪರಲ್ಲಿ ಬರ್ದಾ ಇರತ್ತೆ ಒಂದು ಕ್ಷಿಪಣಿ ಉಡಾಯಿಸಲಾಯಿತು ಇಟ್ಸ್ ಫೈರ್ ಅಂಡ್ ಫಾರ್ಗೆಟ್ ಮಿಸೈಲ್ ಅಂತ ಹಾಕ್ತಾರೆ ಕನ್ನಡದಲ್ಲೂ ಫೈರ್ ಅಂಡ್ ಫಾರ್ಗೆಟ್ ಬೆಂಕಿ ಹಚ್ಚು ಬಿಡು ಅಂತ ಹೇಳಕ್ಕೆ ಬರಲ್ಲ ಇದಕ್ಕೆ ಫೈರ್ ಅಂಡ್ ಫಾರ್ಗೆಟ್ ಮಿಸೈಲ್ ಫೈರ್ ಅಂಡ್ ಫಾರ್ಗೆಟ್ ಮಿಸೈಲ್ ಅಂತ ಅಂದರೆ ಅದರೊಳಗೆ ಕಂಪ್ಲೀಟ್ಲಿ ಟೆಕ್ನಾಲಜಿ ಟ್ಯೂನ್ ಆಗಿರುತ್ತೆ ಎಲ್ಲಿಗೆ ಹೋಗಿ ಬೀಳಬೇಕು ಟಾರ್ಗೆಟ್ ಏನು ಎವ್ರಿಥಿಂಗ್ ಕ್ಷಿಪಣಿಯಲ್ಲೇ ಇರುತ್ತೆ ಬೇರೆ ಕ್ಷಿಪಣಿಗಳನ್ನು ನಾವು ಹೊರಗಡೆಯಿಂದ ಔಟರ್ ರಿಮೋಟ್ಲಿ ಕಂಟ್ರೋಲ್ ಮಾಡ್ತೀವಿ ರಿಮೋಟ್ಲಿ ಪೈಲಟ್ ಮಾಡ್ತೀವಿ ಇವಕ್ಕೆ ಹಾಗಲ್ಲ ಪ್ರೀಟ್ಯೂನ್ಡು ಮೆಕ್ಯಾನಿಸಮ್ ಟ್ಯೂನ್ ಮಾಡಲಾಗಿರುತ್ತೆ ಏನು ಫೈರ್ ಮಾಡ್ತಾರೆ ಅಂದರೆ ಇಗ್ನಿಷನ್ ಮಾಡಿ ಆನ್ ಮಾಡಿ ಬಿಟ್ಬಿಟ್ರೆ ಅವು ಹೋಗಿ ಎಲ್ಲಿ ಟಾರ್ಗೆಟ್ ಇದೆ ಅಲ್ಲಿ ಕರೆಕ್ಟಾಗಿ ಬೀಳ್ತವೆ ಆಫ್ಟರ್ ದಟ್ ಲಾಂಚ್ ಆದಮೇಲೆ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ ಇರಲ್ಲ ಇವನ್ನು ಫೈರ್ ಆ್ಯಂಡ್ ಫಾರ್ಗೆಟ್ ಅಂತ ಕರಿತೀವಿ ಅದರ್ ಸ್ಯಾಟಲೈಟನ್ನು ಗುರಿಗೆ ಹೋಗೋ ಬೀಳುವವರೆಗೂ ನಾವು ಇಲ್ಲಿಂದ ಕಂಟ್ರೋಲ್ ರೂಮಿಂದ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಫೈರ್ ಆ್ಯಂಡ್ ಫಾರ್ಗೆಟ್ ಆ್ಯಂಡ್ ಕಂಟ್ರೋಲ್ಡ್ ಮಿಸೈಲ್ಸ್ ಅಂತ ಎರಡು ವಿಧ ಇರುತ್ತೆ ನೆಕ್ಸ್ಟ್ ಬರೋಣ ಕ್ರೂಸ್ ಮಿಸೈಲ್ ಆ್ಯಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು ಮಾಮೂಲಿ ಅಗ್ನಿ ಬ್ಯಾಲಿಸ್ಟಿಕ್ ಮಿಸೈಲ್ ಉಡಾವಣೆ ಆಯಿತು ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಉದಾಹರಣೆ ಆಯಿತು ಇವೆಲ್ಲ ಹೇಳ್ತಿರ್ತಾರೆ ಬ್ರಹ್ಮೋಸ್ ಗೊತ್ತು ವಾಟ್ ಈಸ್ ಕ್ರೂಸ್ ಅಗ್ನಿ ಗೊತ್ತು ವಾಟ್ ಈಸ್ ಬ್ಯಾಲಿಸ್ಟಿಕ್ ಇವೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕಾಗುತ್ತೆ ಕ್ರೂಸ್ ಆ್ಯಂಡ್ ಬ್ಯಾಲಿಸ್ಟಿಕ್ಕಲ್ಲಿ ಡಿಫ್ರೆನ್ಸನ್ನು ನಿಮಗೆ ಫಸ್ಟ್ ಐಡೆಂಟಿಫೈ ಮಾಡ್ತೀನಿ ಕ್ರೂಸ್ ಮಿಸೈಲು ಬ್ಯಾಲಿಸ್ಟಿಕ್ ಮಿಸೈಲ್ಗೆ ನಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸೋದಾದರೆ ಒಂದು ಟಾರ್ಗೆಟ್ಗೆ ನೀವು ಗೋಲಿ ಹೊಡಿಬೇಕು ಗೋಲಿ ಹೊಡಿಬೇಕು ಅಂದಾಗ ಹಿಂಗಿಟ್ಟ ಹಿಂಗೆ ಹೊಡಿತೀರ ದಟ್ ಮೀನ್ಸ್ ಈ ಡೈರೆಕ್ಷನ್ ನಾವೇನೇ ಅಟ್ಯಾಕ್ ಮಾಡಬೇಕಂದ್ರೆ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು ಹಿಂಗಿಟ್ಟು ಹಿಂಗೆ ಹೊಡಿಬೋದು ಅದೇ ಹಿಂಗೆ ಹೊಡಿಬೇಕು ಅಂತಂದರೆ ದಟ್ ಈಸ್ ನಾಟ್ ಈಸಿ ಈಗ ಆ ಗೋಡೆ ಇದೆ ಗೋಡೆಗೆ ನೀನು ಈ ಕೋಲನ್ ಹಿಂಗೆ ಎಸಿಬೇಕು ಅಂತಂದರೆ ತುಂಬ ಕಷ್ಟ ಅದೇ ಈ ಕೋಲನ್ ಹಿಂಗೆ ಕೊಟ್ಟು ಹಿಂಗೆ ಎಸಿ ಅಂತಂದರೆ ಈಸಿ ಆಗುತ್ತೆ ಇದೇ ಡಿಫ್ರೆನ್ಸ್ ಅಂದರೆ ಭೂಮಿಗೆ ಸಮಾನಾಂತರವಾಗಿ ತುಂಬ ಹೈಟ್ ಹೋಗಲ್ಲ ಸಮಾನಾಂತರವಾಗಿ ಹೋಗಿ ಶತ್ರು ದೇಶದ ಮೇಲೆ ಬೀಳುವಂಥವನ್ನ ಕ್ರ್ಯೂಸ್ ಮಿಸೈಲ್ ಅಂತ ಕರಿತೀವಿ ತುಂಬ ಮೇಲಕ್ಕೆ ಹೋಗಲ್ಲ ಒಂದು ದೂರನೂ ಹೋಗಲ್ಲ ಹೈ ಆಲ್ಟಿಟ್ಯೂಡಲ್ಲಿ ಲೋ ಆಲ್ಟಿಟ್ಯೂಡಲ್ಲಿ ಇರುತ್ತೆ ಹಿಂಗೆ ಬೀಳ್ತವೆ ಬಟ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹಾಗಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಈ ಟಾರ್ಗೆಟ್ ಏನೋ ಬಾಲ್ ಎಸೀತೀವಲ್ಲ ಹಿಂಗೆ ಎಸ್ತು ಹಿಂಗೆ ಮುಂದಕ್ಕೆ ಹಾಕ್ತೀವಲ್ಲ ದಟ್ ಟೈಪ್ ಹೀಗೆ ಹೋಗಿ ಹೀಗೆ ಬೀಳ್ತವೆ ಆ ಚಿತ್ರದಲ್ಲಿ ನೋಡ್ತಿದ್ರು ಫಸ್ಟ್ ಚಿತ್ರದಲ್ಲಿ ಹೀಗೆ ಹೋಗಿ ಎಕ್ಸಾಕ್ಟ್ ಟಾರ್ಗೆಟ್ ಸೆಟ್ ಮಾಡಿ ಹಿಂಗೆ ಬೀಳ್ತವೆ ಈ ಮೇಲೆ ಹೈ ಆಲ್ಟಿಟ್ಯೂಡಿಗೆ ಹೋಗಿ ಹೀಗೆ ಬೀಳೋಂಥವನ್ನ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರಿತೀವಿ ಆಲ್ಟಿಟ್ಯೂಡ್ ಬ್ಯಾಲಿಸ್ಟಿಕ್ಕಲ್ಲಿ ಹೈಗೆ ಹೋಗಿ ಹಿಂಗೆ ಬೀಳುತ್ತೆ ಕ್ರೂಸಲ್ಲಿ ಇದೇ ರೇಂಜಲ್ಲಿ ಹೋಗುತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ ಹೀಗೆ ಹೋಗೋದ್ರಿಂದ ತುಂಬ ದೂರ ಎಸಿಬೋದು ಈಗ ನೀವು ನೋಡಿರ್ಬೋದು ಕ್ರಿಕೆಟರ್ಗಳು ಹತ್ತಿರ ಇದ್ದವನು ಹೀಗೆ ಬಾಲ್ ಎಸಿತಾನೆ ಅದೇ ಬೌಂಡ್ರಿ ಲೈನಲ್ಲಿದ್ದಾನೆ ಬೌಂಡ್ರಿ ಲೈನಲ್ಲಿರೋಂಥ ಕ್ರಿಕೆಟರ್ ಬಾಲ್ ಎಸಿಬೇಕಾದ್ರೆ ಹೀಗೆ ಎಸಿತಾನೆ ದಟ್ ಮೀನ್ಸ್ ದೂರದಿಂದ ಎಸಿಬೇಕಾದ್ರೆ ಹೈ ಹಿಂಗೆ ಬಂದು ಹಿಂಗೆ ಬರೋ ಅಂಥ ಥ್ರೋ ಮಾಡಬೇಕಾಗತ್ತೆ ಬ್ಯಾಲಿಸ್ಟಿಕ್ ಕೂಡ ಅದೇ ಮೆಕ್ಯಾನಿಸಮನ್ನು ಮೇಂಟೈನ್ ಮಾಡುತ್ತೆ ದೆನ್ ಸ್ಪೀಡ್ ವಿಚಾರದಲ್ಲಿ ಬಂದರೆ ಸ್ಪೀಡ್ ಬ್ಯಾಲಿಸ್ಟಿಕ್ಗಳು ತುಂಬ ಹೈ ಸ್ಪೀಡಲ್ಲಿ ಲಾಂಚ್ ಆಗ್ತವೆ ಇವು ತುಂಬ ಕಡಿಮೆ ಸ್ಪೀಡಲ್ಲಿ ಲಾಂಚ್ ಆಗ್ತವೆ ಇಲ್ಲಿ ಕಂಪ್ಲೀಟ್ ಡಿಟೇಲ್ ನಿಮಗೆ ಕೊಟ್ಟಿದ್ದೀವಿ ಹಾಗಾಗಿ ಡಿಟೆಕ್ಟ್ ಮಾಡೋ ವಿಚಾರಕ್ಕೆ ಬಂದರೆ ಡಿಟೆಕ್ಟ್ ಅಂದರೆ ನಾವೀಗ ಕ್ಷಿಪಣಿ ಉಡಾಯಿಸ್ತೀವಿ ಅಂದ್ಕೂಡಲೇ ಪಾಕಿಸ್ತಾನದವ್ರೇನು ನೋಡ್ತಾ ಕೂತ್ಕೊಳ್ಳಲ್ಲ ನಮ್ಮ ಕ್ಷಿಪಣಿಯನ್ನು ಅವರು ಹೊಡೆದು ಹಾಕುವಂಥ ಆ್ಯಂಟಿ ಮಿಸೈಲ್ ಕ್ಷ ಟೆಕ್ನಾಲಜಿ ರೆಡಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಈ ಕ್ರೂಸ್ ಮಿಸೈಲ್ಗಳು ಡಿಟೆಕ್ಟ್ ಮಾಡೋದ್ರ ಒಳಗಡೆ ಹೋಗಿ ಬಿದ್ದಿರ್ತವೆ ಯಾಕಂದರೆ ತುಂಬ ಹೈಟಿಗೆ ಹೋಗಲ್ಲ ಈಗ ಹೀಗೆ ಎಸ್ದು ಬಾಲನ್ನು ಕ್ಯಾಚ್ ಹಿಡಿಯೋದು ಕಷ್ಟ ಆದರೆ ಹೀಗೆ ಬಂದಿದ್ದನ್ನು ನೋಡಿ ಬೌಂಡ್ರಿ ಲೈನಲ್ಲಿ ನಿತ್ಕೊಂಡು ಕ್ಯಾಚ್ ಹಿಡಿತಾ ಇರ್ತಾರೆ ಹಾಗೆ ಹೀಗೆ ಮೇಲೆ ಬಂದು ಹಿಂಗೆ ಬೀಳೋ ಕ್ಷಿಪಣಿನ ಈಸಿಲಿ ಡಿಟೆಕ್ಟ್ ಮಾಡಿ ಡಿಟೆಕ್ಟ್ ಮಾಡಿ ಹೊಡೆದು ಹಾಕೋದಕ್ಕೆ ಶತ್ರು ದೇಶಗಳು ಆ ಕ್ಷಿಪಣಿಯನ್ನು ತಡೆಯೋದಕ್ಕೆ ಬ್ಯಾಲಿಸ್ಟಿಕ್ ಈಸಿ ಕ್ರೂಸ್ ಮಿಸೈಲ್ಗಳನ್ನು ಈಸಿಯಾಗಿ ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಹಾರ್ಡ್ ಟು ಡಿಟೆಕ್ಟ್ ಇದು ಈ ರೀತಿ ಸಮ್ ಡಿಫ್ರೆನ್ಸ್ಗಳಿರುತ್ತೆ ಕೊನೆಗೂ ಅರ್ಥ ಆಯಿತು ಅಂದ್ಕೋತೀನಿ ಬ್ಯಾಲಿಸ್ಟಿಕ್ ಮಿಸೈಲ್ ಹೀಗೆ ಬಂದು ಹೀಗೆ ಬಿದ್ದರೆ ಕ್ರೂಸ್ ಮಿಸೈಲ್ ಹೀಗೆ ಹೋಗಿಬೀಳುತ್ತೆ ಕ್ರೂಸ್ ಮಿಸೈಲ್ ಕಡಿಮೆ ದೂರ ಬ್ಯಾಲಿಸ್ಟಿಕ್ ಮಿಸೈಲ್ ಜಾಸ್ತಿ ದೂರ ಹೋಗುತ್ತೆ ಕ್ರೂಸ್ ಮಿಸೈಲನ್ನು ಡಿಟೆಕ್ಟ್ ಮಾಡೋದು ಕಷ್ಟ ಬ್ಯಾಲಿಸ್ಟಿಕ್ಕನ್ನು ಈಸಿ ಡಿಟೆಕ್ಟ್ ಆಗ್ತವೆ ಹೊಡೆದಾಕ್ಬೋದು ಶತ್ರು ದೇಶದವರು ಇದು ಇವುಗಳ ನಡುವಿನ ಡಿಫ್ರೆನ್ಸ್ ನೆಕ್ಸ್ಟ್ ಬರೋಣ ಕ್ರೂಸ್ ಕ್ಷಿಪಣಿಯಲ್ಲೂ ವೆರೈಟಿ ಇದೆ ಏನು ವೆರೈಟಿ ಸಬ್ಸೋನಿಕ್ ಮೊದಲೇ ಕಲಿಸಿದ್ದೀನಿ ನಿಮಗೆ ಅದಕ್ಕೆ ನಾನು ಶಬ್ದಕ್ಕಿಂತ ಕಡಿಮೆ ವೇಗದ ಕ್ರೂಸ್ ಮಿಸೈಲ್ ಸೂಪರ್ಸೋನಿಕ್ ಶಬ್ದಕ್ಕಿಂತ ಹೆಚ್ಚು ವೇಗದ ಕ್ರೂಸ್ ಮಿಸೈಲ್ ಹೈಪರ್ಸೋನಿಕ್ ಶಬ್ದಕ್ಕಿಂತ ಐದು ಪಟ್ಟು ವೇಗಕ್ಕಿಂತ ಹೆಚ್ಚು ವೇಗದ ಕ್ರೂಸ್ ಮಿಸೈಲ್ ಹೀಗೆ ಮೂರು ವೆರೈಟಿ ಕ್ರೂಸ್ ಮಿಸೈಲ್ ಇದೆ ಬ್ಯಾಲಿಸ್ಟಿಕಲ್ ಅಂತೂ ತುಂಬ ತುಂಬ ವೆರೈಟಿಗಳಿದ್ದಾವೆ ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೊಂದು ನೂರು ಮೂವತ್ತು ನೂರೈವತ್ತಿಂದ ಮುನ್ನೂರು ಕಿಲೋಮೀಟ್ರ್ ತುಂಬ ಕಡಿಮೆ ರೇಂಜ್ದು ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ ನೆಕ್ಸ್ಟ್ ಥಿಯೇಟರ್ ಬ್ಯಾಲಿಸ್ಟಿಕ್ ಮಿಸೈಲ್ ಥಿಯೇಟರ್ ಟಿ ಬಿ ಎಮ್ ಅಂತ ಕರಿತೀವಿ ಅವು ಮುನ್ನೂರಿಂದ ಮೂರು ಸಾವಿರದವರೆಗೂ ರೇಂಜ್ ಇರುತ್ತೆ ಇದು ತ್ರೀ ತೌಸಂಡ್ವರೆಗೂ ಇನ್ನಿರೋದು ಇಂಪಾರ್ಟೆಂಟ್ ಫಸ್ಟ್ ಇಯರ್ಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಈಗ ನಮ್ಮ ದೇಶದಲ್ಲಿ ಹೆಚ್ಚು ಬಳಸ್ತಾರೋ ಇವೆಲ್ಲ ಮೂರು ನಾಲ್ಕು ಐದು ಆರು ಎಸ್ ಆರ್ ಬಿ ಎಮ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಮುನ್ನೂರರಿಂದ ಒಂದು ಸಾವಿರ ಕಿಲೋಮೀಟ್ರಲ್ಲಿ ಟಾರ್ಗೆಟು ಮೀನ್ಸ್ ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿ ಶತ್ರು ದೇಶದ ನಗರ ಇದೆ ಅಂದರೆ ಅದನ್ನು ಟಾರ್ಗೆಟ್ ಮಾಡೋಕ್ಕೆ ಎಸ್ ಆರ್ ಬಿ ಎಮ್ ಬಳಸ್ಬೋದು ಸ್ವಲ್ಪ ಇನ್ನೂ ದೂರದಲ್ಲಿ ಜಾಸ್ತಿ ಇದೆ ಅಂದರೆ ಮೀಡಿಯಮ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಎಮ್ ಆರ್ ಬಿ ಎಮ್ ಮೂರುವರೆ ಸಾವಿರ ಕಿಲೋಮೀಟ್ರ್ವರೆಗೂ ಸಾವಿರದಿಂದ ಅದ್ರ ರೇಂಜ್ ಇರುತ್ತೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು ಮೂರುವರೆ ಸಾವಿರದಿಂದ ಐದು ಸಾವಿರ ಕಿಲೋಮೀಟ್ರ್ವರೆಗೂ ಹೋಗಿ ಬೀಳ್ಬೋದು ಇನ್ನೂ ಒಂದಿರೋದು ಐ ಸಿ ಬಿ ಎಮ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಬೇರೆ ಖಂಡಕ್ಕೆ ಹೋಗಿ ಬೀಳ್ಬೋದು ಅಂತ ಖಂಡಾಂತರ ಕ್ಷಿಪಣಿಗಳು ಅಂತ ಕರಿತೀವಿ ಇವು ಐದುವರೆ ಸಾವಿರಕ್ಕಿಂತ ಹೆಚ್ಚಿಗೆ ಇರುತ್ತೆ ನಾನು ನಿಮಗೆ ಹೇಳಿದ್ದೀನಿ ರಷ್ಯಾ ಇಸ್ ಡೆವಲಪ್ಡ್ ಸಿಕ್ಸ್ಟೀನ್ ತೌಸಂಡ್ ಕಿಲೋಮೀಟರ್ ಬ್ಯಾಲಿಸ್ಟಿಕ್ ಮಿಸೈಲ್ ಈ ರೀತಿ ವೆರೈಟಿ 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 ಮಿಸೈಲ್ಗಳನ್ನು ನಾವು ಬ್ಯಾಲಿಸ್ಟಿಕ್ಕಲ್ಲಿ ನೋಡ್ತಾ ಬರ್ತೀವಿ ಎಸ್ ಆರ್ ಬಿ ಎಮ್ ಎಮ್ ಆರ್ ಬಿ ಎಮ್ ಐ ಆರ್ ಬಿ ಎಮ್ ಐ ಸಿ ಬಿ ಎಮ್ ಇಷ್ಟೇ ಕೊಡ್ತಾರೆ ಅವಾಗ ನಿಮಗೆ ಇದೇನು ಅಂತ ಗೊತ್ತಿರಬೇಕು ಅಂದರೆ ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿಯ ರೇಂಜ್ ಆಧಾರಿತ ವಿಧಗಳು ಅನ್ನೋದು ಗೊತ್ತಿರಬೇಕು ನೆಕ್ಸ್ಟ್ ಬರೋಣ ಕ್ಷಿಪಣಿಯಲ್ಲಿ ಪ್ರಪಲ್ಷನ್ ಆಧಾರವಾಗಿ ಪ್ರಪಲ್ಷನ್ ಅಂದರೆ ನೋದಕ್ ನೋದಕ ಅಂತ ಕರಿತೀವಿ ಈಗ ಬೈಕಿಗೆ ಹಾಕೋದು ಇಂಧನ ಫ್ಯೂಯಲ್ ಕಾರ್ಗೆ ಫ್ಯೂಯಲ್ ಬೈಕಿಗೆ ಫ್ಯೂಯಲ್ ಹಾಕಿದೀವಿ ಕಾರ್ಗೆ ಫ್ಯೂಯಲ್ ಹಾಕಿದೀವಿ ಬಟ್ ರಾಕೆಟ್ಗಳಿಗೆ ಮಿಸೈಲ್ಗಳಿಗೆ ನಾವು ಫ್ಯೂಯಲ್ ಹಾಕಲ್ಲ ಬದಲಾಗಿ ಪ್ರಪುಲ್ಶನ್ ಹಾಕ್ತೀವಿ ವಾಟ್ ಈಸ್ ಪ್ರಪುಲ್ಶನ್ ಪ್ರಪುಲ್ಶನಲ್ಲಿ ಫ್ಯೂಯಲ್ ಪ್ಲಸ್ ಆಕ್ಸಿಡೈಸರ್ ಎರಡೂ ಇರತ್ತೆ ಏನು ಸರ್ ಇದು ಫ್ಯೂಯಲ್ ಪ್ಲಸ್ ಆಕ್ಸಿಡೈಸರ್ ನಾವು ಬೈಕ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ಬೈಕಿಗೆ ಪೆಟ್ರೋಲ್ ಮಾತ್ರ ಹಾಕಿದರೆ ಸಾಕು ಇಂಜಿನಲ್ಲಿ ಅದು ಬೆಂಕಿ ಹತ್ಕೊಂಡು ಉರಿಯೋದಕ್ಕೆ ಗಾಳಿ ಬೇಕು ಗಾಳಿ ವಾತಾವರಣದಲ್ಲೇ ಇದೆ ಕಾರಿಗೆ ಪೆಟ್ರೋಲ್ ಹಾಕ್ಕೊಂಡು ಡೀಸೆಲ್ ಹಾಕ್ಕೊಂಡು ಓಡಿಸ್ಕೊಂಡು ಹೋಗೋದಕ್ಕೆ ಪೆಟ್ರೋಲ್ ಹಾಕಿದರೆ ಸಾಕು ಬೆಂಕಿ ಎತ್ತೋದಕ್ಕೆ ಗಾಳಿ ಬೇಕು ಗಾಳಿ ವಾತಾವರಣದಲ್ಲೇ ಇದೆ ಆದರೆ ನಮ್ಮ ರಾಕೆಟ್ಗಳಿಗೆ ಮಿಸೈಲ್ಸ್ಗಳು ತುಂಬ ಹೈ ಆಲ್ಟಿಟ್ಯೂಡ್ಗೆ ಹೋಗ್ತವೆ ಅಲ್ಲಿ ಗಾಳಿನೇ ಇರೋಲ್ಲ ಗಾಳಿನೇ ಇಲ್ಲದೇ ಇರೋ ಜಾಗದಲ್ಲಿ ಕಂಬಿಷನ್ ಬೆಂಕಿ ಫೈರ್ ಆಗಬೇಕು ಅಂತಂದರೆ ಅದಕ್ಕೆ ಆಕ್ಸಿಜನ್ ಇರಲ್ಲ ಅದಕ್ಕೋಸ್ಕರ ಆಕ್ಸಿಡೈಸರ್ ಕೂಡ ತೆಗೆದುಕೊಂಡೋಗಿರ್ತಾರೆ ಮೀನ್ಸ್ ಇಷ್ಟೇ ನಿಮಗೆ ನಮಗೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡಿಸೋದ್ರೆ ಎರಡು ಟ್ಯಾಂಕ್ ಇದೆ ಅಂದ್ಕೊಳ್ಳಿ ಒಂದು ಟ್ಯಾಂಕಲ್ಲಿ ಫ್ಯೂಯಲ್ ಇದೆ ಇನ್ನೊಂದು ಟ್ಯಾಂಕಲ್ಲಿ ಆಕ್ಸಿಜನ್ ರೂಪದ ಆಕ್ಸಿಡೈಸರ್ ಇದೆ ಇದೆರಡೂ ಸೇರಿಕೊಂಡು ಬಂದು ಬೆ ಫೈರ್ ಆಗಬೇಕು ದಿಸ್ ಇಸ್ ಕಾಲ್ಡ್ ಪ್ರಪಲ್ಷನ್ ಪ್ರಪಲ್ಷನಲ್ಲಿ ಒಂದು ಘನ ಇಂಧನ ಸಾಲಿಡ್ ಅಂದರೆ ಕಲ್ಲಿದ್ದಲೆಲ್ಲ ಬಳಸ್ತೀವಲ್ಲ ಈ ಥರದಲ್ಲಿ ಕಲ್ಲಿದ್ದಲು ಬಳಸಲ್ಲ ಅಲ್ಲಿ ಬೇರೆ ಥರದ ಸಾಲಿಡ್ ಫ್ಯೂಯಲ್ ಬಳಸ್ತಾರೆ ಇನ್ನೊಂದು ಲಿಕ್ವಿಡ್ ದ್ರವ ಸೀಮೆಣ್ಣೆ ಪೆಟ್ರೋಲ್ ಥರದ ದ್ರವ ಇಂಧನ ಇನ್ನೊಂದು ಹೈಬ್ರಿಡ್ ಇಂಧನ ಅಂತ ಬಳಸ್ತೀವಿ ರ್ಯಾಮ್ಜೆಟ್ ಪ್ರಪಲ್ಷನ್ ಸ್ಕ್ರಾಮ್ಜೆಟ್ ಪ್ರಪಲ್ಷನ್ ಆ್ಯಂಡ್ ಕ್ರಯೋಜೆನಿಕ್ ಕ್ರಯೋಜೆನಿಕ್ ಅಂತ ಅಂದರೆ ಅದು ಗ್ಯಾಸು ಗ್ಯಾಸನ್ನು ಅತಿ ಕೂಲ್ ಮಾಡಿ ಲಿಕ್ವಿಡ್ ಮಾಡಿರ್ತಾರೆ ದಟ್ ಈಸ್ ಕಾಲ್ಡ್ ಕ್ರಯೋಜೆನಿಕ್ ಟೆಕ್ನಾಲಜಿ ಇದು ನಾವು ಮನೆಗಳಲ್ಲೂ ನೋಡ್ತಾ ಇದ್ದೀವಿ ನಮ್ಮ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ ಪಿ ಜಿ ಬರುತ್ತಲ್ಲ ಎಲ್ ಪಿ ಜಿಯಲ್ಲಿ ಏನಿರುತ್ತೆ ಅದು ನಮಗೆ ಸಿಗೋದು ಗ್ಯಾಸು ಬೆಂಕಿ ಹಚ್ಚಬೇಕಾದ್ರೆ ಬರ್ತಾ ಇರೋದಲ್ಲ ಗ್ಯಾಸೇ ಆದರೆ ಸಿಲಿಂಡರ್ನ ವೈಬ್ರೇಟ್ ಮಾಡಿ ನೋಡಿ ಅದು ದ್ರವ ರೂಪದಲ್ಲಿರುತ್ತೆ ಅದು ಲಿಟಲ್ ಬಿಟ್ ಕ್ರಯೋಜೆನಿಕ್ ಟೆಕ್ನಾಲಜಿನೇ ಗ್ಯಾಸ್ ಕೂಲ್ ಮಾಡಿ ದ್ರವರೂಪ ಮಾಡಿ ಸ್ಟಾಕ್ ಮಾಡಲಾಗಿರುತ್ತೆ ಕ್ರಯೋಜೆನಿಕ್ ಎಂಜಿನ್ಗಳಲ್ಲೂ ಕೂಡ ಅಷ್ಟೇ ಅದೇ ಬಟ್ ಸ್ಕ್ರಾಮ್ ಜೆಟ್ ಇದೆಯಲ್ಲ ಸ್ಕ್ರಾಮ್ ಜೆಟ್ ಈಗ ಕಮಿಂಗ್ ಅದ್ರ ಪ್ರಯೋಗಗಳು ನಡೀತಾ ಇದೆ ಇಸ್ರೋದಲ್ಲೂ ಡಿ ಆರ್ ಡಿ ಒದಲ್ಲೂ ಹೈಡ್ರೋಜನ್ ಫ್ಯೂಯಲನ್ನು ಬಳಸ್ತಾರೆ ಹೈಡ್ರೋಜನನ್ನು ಇಂಧನವಾಗಿ ಬಳಸಿ ಓಕೆ ಮತ್ತು ಆಕ್ಸಿಡೈಸರ್ ತೆಗೆದುಕೊಂಡು ಹೋಗಲ್ಲ ಕಡಿಮೆ ಆಕ್ಸಿಜ ಆಕ್ಸಿಜನ್ ಸಾಕೋದಕ್ಕೆ ಏನು ವಾತಾವರಣದಲ್ಲಿರುತ್ತೆ ಅಷ್ಟೇ ಆಕ್ಸಿಜನ್ ತೆಗೆದುಕೊಂಡು ಬೆಂಕಿ ಆಗುವಂಥ ಇಂಧನವಾಗಿ ಕನ್ವರ್ಟ್ ಆಗುವಂಥ ಕೆಲಸ ಮಾಡ್ತೇವೆ ಸ್ಕ್ರಾಮ್ ಜೆಟ್ ಸದ್ಯಕ್ಕೆ ನಮ್ಮ ದೇಶದ ರಾಕೆಟ್ಗಳಲ್ಲಿ ಮಿಸೈಲ್ಸ್ಗಳಲ್ಲಿ ಬಳಸ್ತಿರುವ ಬಹುತೇಕ ಇಂಜಿನ್ ಟೆಕ್ನಾಲಜಿ ಕ್ರಯೋಜೆನಿಕ್ ಕಮ್ಮಿಂಗ್ ಡೇಸಲ್ಲಿ ವಿತ್ ಇನ್ ಟೂ ತ್ರೀ ಇಯರ್ಗಳ ನಂತರ ನೀವು ಕ್ರಯೋಜೆನಿಕ್ಕನ್ನು ಚೇಂಜ್ ಮಾಡ್ತಾರೆ ಸ್ಕ್ರ್ಯಾಂಜೆಟ್ ಇಂಜಿನ್ಗಳ ಮಾರ್ಪಾಟು ಆಗ್ತಾ ಇದೆ ಬರ್ತವೆ ಬಿಕಾಸ್ ಹೈಡ್ರೋಜನ್ ಫ್ಯೂಯಲ್ ಕಡಿಮೆ ಟ್ಯಾಂಕ್ ಕೆಪಾಸಿಟಿ ಸಾಕು ಕಡಿಮೆ ವೆಯ್ಟೇಜ್ ಆಗುತ್ತೆ ಈಸಿ ಅದನ್ನು ಲಾಂಚಿಂಗ್ ಮಾಡ್ಬೋದು ದಟ್ಸ್ ವೈ ಸ್ಕ್ರ್ಯಾಂಜೆಟ್ ಟೆಕ್ನಾಲಜಿ ಬರುತ್ತೆ ಇದಿಷ್ಟು ಕ್ಷಿಪಣಿಯ ವಿಧಗಳು ಬೈ ಪ್ರಪಲ್ಷನ್ ಮೆಥಡ್ ನೆಕ್ಸ್ಟ್ ಉಡಾವಣಾ ಬೇಸ್ಗಳು ಏನು ಸರ್ ಮತ್ತೆ ಉಡಾವಣಾ ಬೇಸ್ ಹೊಸ್ದಾಗಿ ಬಂದರೆ ಅಂದರೆ ಶಿಪ್ಪಿಂದ ಲಾಂಚ್ ಮಾಡ್ಬೋದು ಶಿಪ್ ಬೇಸ್ಡು ಲಾಂಚಿಂಗ್ ಲ್ಯಾಂಡಿಂದ ಲಾಂಚ್ ಮಾಡ್ಬೋದು ಭೂಮಿಯಿಂದ ಲಾಂಚ್ ಮಾಡೋದು ಆಕಾಶದಿಂದ ಲಾಂಚ್ ಮಾಡ್ಬೋದು ವಿಮಾನದಿಂದ ಸಬ್ಮೆರಿನ್ ಲಾಂಚ್ ಸಬ್ಮೆರಿನ್ ಲಾಂಚ್ ಅಂತ ಅಂದರೆ ನೀರೊಳಗಡೆ ನಮ್ಮದು ಸಬ್ಮೆರಿನ್ ಇದೆ ಜಲಾಂತರ್ಗಾಮಿ ಅದರೊಳಗಡೆ ಕ್ಷಿಪಣಿ ಇಟ್ಟು ಲಾಂಚ್ ಮಾಡ್ಬೋದು ಸಬ್ಮೆರಿನ್ ಮೆರಿನ್ ಬೇಸ್ಡ್ ಲಾಂಚ್ ಈ ಎಲ್ಲ ಥರದ ಲಾಂಚಿಂಗ್ ಸಿಸ್ಟಮನ್ನು ಬ್ರಹ್ಮೋಸಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ ಆಲ್ರೆಡಿ ಶಿಪ್ ಬೇಸ್ಡ್ ಲಾಂಚ್ ಆಗಿದೆ ಲ್ಯಾಂಡ್ ಬೇಸ್ಡ್ ಲಾಂಚ್ ಆಗಿದೆ ಏರ್ ಬೇಸ್ಡ್ ಲಾಂಚ್ ಆಗಿದೆ ಸಬ್ಮೆರಿನ್ ಮೆರೀನ್ ಬೇಸ್ಡ್ ಲಾಂಚ್ ಕೂಡ ಪ್ರಯೋಗಗಳು ಇದೆ ಇದು ಬ್ರಹ್ಮೋಸ್ ಕ್ಷಿಪಣಿಗಳು ಎಲ್ಲ ಥರದಲ್ಲೂ ಇದ್ದಾವೆ ಓಕೆ ನೆಕ್ಸ್ಟ್ ಕ್ಷಿಪಣಿ 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 ಮಾತಾಡಿದ್ವಿ ಕ್ಷಿಪಣಿಯ ಒಂದಷ್ಟು ಭಾಗಗಳು ಏನಿರುತ್ತೆ ನೋಡಿ ವಿಮಾನ ಅಥವಾ ರಾಕೆಟ್ಗೂ ಇದಕ್ಕೂ ತುಂಬ ಚೇಂಜಸ್ ಇರೋಲ್ಲ ಹೆಡ್ ಇರುತ್ತೆ ವಾರ್ ಹೆಡ್ ಅಂತ ಕರಿತೀವಿ ಆ ವಾರ್ ಹೆಡ್ಡಲ್ಲಿ ಕರೆಕ್ಟಾಗಿ ನಾವು ಏನು ಟಾರ್ಗೆಟ್ ಸೆಟ್ ಮಾಡ್ತೀವಿ ಅದು ಇರುತ್ತೆ ಅಲ್ಲಿ ಏನು ನ್ಯೂಕ್ಲಿಯರ್ ವೆಪನ್ ಇರ್ಬೋದು ಹೈಡ್ರೋಜನ್ ಬಾಂಬ್ಗಳು ಇರ್ಬೋದು ಅದನ್ನೆಲ್ಲ ಇಟ್ಟಿರ್ತೀವಿ ಕಂಟ್ರೋಲ್ ಆ್ಯಂಡ್ ಗೈಡೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ಸೆಕೆಂಡ್ ಸ್ಟೇಜಲ್ಲಿ ಥರ್ಡ್ ಸ್ಟೇಜಲ್ಲಿ ಫ್ಯೂಯಲ್ ಇರುತ್ತೆ ವಿಂಗ್ಸ್ ಇರುತ್ತೆ ಹಿಂದ್ಗಡೆ ಮತ್ತೆ ಫ್ಯೂಯಲ್ ಇರುತ್ತೆ ಬೇರೆ ಟ್ಯಾಂಕ್ಗಳಿದ್ದರೆ ಪ್ರೊಪಲ್ಷನ್ ಸಿಸ್ಟಮ್ ಪ್ರೊಪಲ್ಷನ್ ಅಂದರೆ ಅದು ಏನು ಇಂಜಿನ್ ಉರಿಬೇಕು ಆ ಥರದ ವ್ಯವಸ್ಥೆ ಹಿಂದ್ಗಡೆ ಇರುತ್ತೆ ಆ್ಯಂಡ್ ಲಾಸ್ಟಲ್ಲಿ ಫಿನ್ಸ್ ರೆಕ್ಕೆಗಳಿರ್ತವೆ ಕೊನೆಗೂ ಇರುತ್ತೆ ಇದು ವಿಂಗ್ಸ್ ಸೈಡ್ ರೆಕ್ಕೆಗಳು ಹಿಂದೆ ಫಿನ್ಸ್ ಬರ್ಡ್ಗೆಲ್ಲ ಇರ್ತಾರೆ ಫಿನ್ಸ್ಗಳಿರುತ್ತೆ ಈ ರೀತಿ ಕ್ಷಿಪಣಿಯ ಭಾಗಗಳು ಇರ್ತವೆ ನೆಕ್ಸ್ಟ್ ಬರೋಣ ಕ್ಷಿಪಣಿ ಇತಿಹಾಸ ಮತ್ತು ಭಾರತ ಭಾರತಕ್ಕೆ ಕ್ಷಿಪಣಿ ಹೊಸದಲ್ಲ ಅಂಥೇಳಿ ನಮ್ಮ ಕೆಲವೊಂದು ಮಿಥಾಲಜಿಯಿಂದ ಸಿಗುತ್ತೆ ನಮಗೆ ರಾಮಾಯಣ ಮಹಾಭಾರತ ವೇದಗಳ ಕಾಲದಲ್ಲಿ ಏನು ಸರ್ ನೀವು ಟೆಕ್ನಾಲಜಿಗೂ ವೇದಕ್ಕೂ ಲಿಂಕ್ ಮಾಡ್ತೀರಾ ಅಲ್ಲೆಲ್ಲ ಬ್ರಹ್ಮಾಸ್ತ್ರ ಅಂತ ಇರ್ತಾಯಿತ್ತು ಅಲ್ಲಿ ನೋಡ್ತಿದ್ರೆ ಕೆಳಗಡೆ ಎರಡು ಚಿತ್ರಗಳಿದೆ ಏನು ಹಿಂಗೆ ಯೋ ಯೋಚನೆ ಮಾಡಿ ಮಂತ್ರಗಳನ್ನು ಹಿಂಗೆ ಬಿಟ್ಟ ಅಂತ ಅಂದರೆ ಅದು ಹೋಗಿ ಒಂದು ಶತ್ರುಗಳನ್ನು ಕಂಪ್ಲೀಟ್ ನಾಶ ಮಾಡುತ್ತದ್ದು ಇದೊಂಥರ ಫಿಲಮ್ ನೋಡ್ದ ಇದ್ದಂಗೆ ಆಗ್ತಾ ಇದೆಯಲ್ಲ ಇದೆಲ್ಲ ಮಿತ್ತಲ್ವಾ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಇತಿಹಾಸಕಾರರು ತುಂಬ ಕಡೆ ಸಂಶೋಧನೆ ಮಾಡಿ ಹೇಳ್ತಾರೆ ಅಂತ ಅಂದರೆ ಇದಲ್ಲಿ ಮಿತ್ತಲ್ಲ ಇದು ಟೃತ್ತೆ ಒಂದು ಕಾಲದ ನಂತರ ಆ ವಿದ್ಯೆನೆಲ್ಲ ಮುಚ್ಚಿಡಲಾಯಿತು ಹೈಡ್ ಮಾಡಲಾಯಿತು ಯಾಕೆಂದರೆ ಆ ವಿದ್ಯೆ ಟ್ರಾನ್ಸ್ಫಾರ್ಮ್ ಆಗ್ತಾ ಬಂದಿದ್ದರೆ ಇಷ್ಟೊತ್ತಿಗೆ ಭೂಮಿ ನಾಶ ಮಾಡಿಬಿಡೋರು ಈಗಾಗಲೇ ನಮಗೆ ಮಿಸೈಲ್ ಟೆಕ್ನಾಲಜಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಂದು ಅರವತ್ತೆಪ್ಪತ್ತು ವರ್ಷ ಆಗಿದೆ ಅಷ್ಟೇ ಈಗಲೇ ಭಯ ನಮಗೆ ಯಾವತ್ತು ಭೂಮಿ ನಾಶ ಆಗುತ್ತೋ ಅಂತ ಶತಶತಮಾನಗಳಿಂದ ಏನಾದರೂ ಈ ವಿದ್ಯೆ ಗೊತ್ತಿದ್ದಿದ್ರೆ ಯಾರೋ ಒಬ್ಬ ವಿಲನಿಕ್ ಆ್ಯಟಿಟ್ಯೂಡ್ ಇರೋಂಥ ಹಿಟ್ಲರ್ ಕೈಲೋ ಇನ್ಯಾರ್ದೋ ಕೈಲಿ ಇದೆಲ್ಲ ಸಿಕ್ಬಿಟ್ಟಿದ್ರೆ ಭೂಮಿ ಯಾವತ್ತು ನಾಶ ಆಗೋದು ಹಾಗಾಗಿ ನಮ್ಮ ದೇಶದಲ್ಲಿ ಇದನ್ನೆಲ್ಲ ಮರೆಮಾಚಲಾಯಿತು ಮುಚ್ಚಿಡಲಾಯಿತು ಅಂತ ಹೇಳ್ತಾರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಬ್ರಹ್ಮೋಸ್ ಡಾಟ್ ಕಾಮ್ ಬ್ರಹ್ಮೋಸ್ ಕ್ಷಿಪಣಿ ರೆಡಿ ಮಾಡುವಂಥ ಬ್ರಹ್ಮೋಸ್ ಡಾಟ್ ಕಾಮ್ ಎಂಬ ಗೌರ್ಮೆಂಟ್ನ ಅಧಿಕೃತ ವೆಬ್ನಲ್ಲಿ ಈ ಕಾನ್ಸೆಪ್ಟ್ಗಳನ್ನ ಕೊಡ್ತಾರೆ ಆನಂತರ ನಮಗೆ ಗೊತ್ತಾಗೋದು ಟಿಪ್ಪು ಇನ್ ರಾಕೆಟ್ ಭಾರತದ ಕ್ಷಿಪಣಿ ಟೆಕ್ನಾಲಜಿಗೂ ಮುಸಲ್ಮಾನ್ಸ್ಗೂ ಒಂದು ಅವಿನಾಭಾವ ಸಂಬಂಧ ನಾನು ಗುರುತಿಸೋದು ಯಾಕಂದರೆ ಕ್ಷಿಪಣಿ ಟೆಕ್ನಾಲಜಿಯ ಒಂದು ಮೊದಲ ರೂಪ ಕಾಣೋದೇ ನಾವು ಟಿಪ್ಪು ಸುಲ್ತಾನಲ್ಲಿ ಆಮೇಲೆ ಮಾಡ್ರನೈಸ್ಡ್ ಕ್ಷಿಪಣಿ ನಮಗೆಲ್ಲ ಕೊಟ್ಟು ಮಿಸೈಲ್ ಪವರ್ಡ್ ನೇಷನ್ ಮಾಡೋದು ಅಬ್ದುಲ್ ಕಲಾಂ ಟಿಪ್ಪು ಸುಲ್ತಾನ್ ಟು ಅಬ್ದುಲ್ ಕಲಾಂ ಇಬ್ಬರು ಮುಸಲ್ಮಾನರ ನಮಗೆ ಕ್ಷಿಪಣಿ ತಂತ್ರಜ್ಞಾನದ ಒಂದು ಶಕ್ತಿಯನ್ನು ತುಂಬುತ್ತಾರೆ ಹಾಗೆ ನಮ್ಮದೊಂದು ಭಾವೈಕ್ಯ ದೇಶ ಭಾರತ ಇಲ್ಲಿ ನಾವೇನಂತೀವಿ ಮುಸಲ್ಮಾನರು ಅಂದರೆ ದೇಶಕ್ಕೆ ಅನುಮಾನದಿಂದ ನೋಡ್ತೀವಿ ಆದರೆ ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟಿಕೊಡುವಲ್ಲಿ ಬ್ರಿಟಿಷರನ್ನು ಎದುರಿಸುವಲ್ಲಿ ಟಿಪ್ಪುವಿನ ಕೊಡುಗೆ ಇತ್ತು ಬ್ರಿಟಿಷರನ್ನು ಎದುರಿಸುವಲ್ಲಿ ಪಾಕಿಸ್ತಾನವನ್ನು ಹೆದರಿಸುವಲ್ಲಿ ಅಬ್ದುಲ್ ಕಲಾಂ ಕೊಡುಗೆ ಇದೆ ಇಬ್ಬರು ಮುಸಲ್ಮಾನರೇ ಅವರಿಗೆ ದೇಶಪ್ರೇಮ ಮುಖ್ಯವಾಗಿತ್ತು ನಾವು ಈಗಿನ ಮುಸಲ್ಮಾನರು ಎಲ್ಲರಲ್ಲೂ ಅಲ್ಲ ಕೆಲವರು ಏನು ಮಿಸ್ಗೈಡ್ ಆಗ್ತಾ ಇದ್ದಾರೆ ಅವರಿಗೆ ಆದರ್ಶವಾಗಿ ಇವರು ತಗೊಳ್ಳಿ ಟಿಪ್ಪು ಸುಲ್ತಾನ್ ಅಬ್ದುಲ್ ಕಲಾಂ ಭಾರತ್ ಮಾತಾ ಜೈ ಹೇಳಿ ಆವಾಗ ನೀವು ಎಷ್ಟು ಅದ್ಭುತವಾಗಿ ಈ ದೇಶ ಜೊತೆ ಮೆಳು ಅಂತ ನೋಡೋದಕ್ಕೆ ಇಲ್ಲಿ ಉದಾಹರಣೆಗಳನ್ನು ಗುರುತಿಸ್ತೀವಿ ಟಿಪ್ಪು ಸುಲ್ತಾನ್ ಸೆವೆಂಟೀನ್ ನೈಂಟಿ ಟೂನಲ್ಲಿ ರಾಕೆಟ್ ಲಾಂಚ್ ಮಾಡಿದ್ದ ಬ್ರಿಟಿಷ್ರ ವಿರುದ್ಧ ಯುದ್ಧದಲ್ಲಿ ಆನಂತರ ನಮಗೆ ಕ್ಷಿಪಣಿಗಳ ಬಗ್ಗೆ ಒಂದಷ್ಟು ಸಿಗೋದು ಜರ್ಮನಿನಲ್ಲಿ ಜರ್ಮನಿನಲ್ಲಿ ವಿ ಒನ್ ವಿ ಟು ಅಂತ ಕ್ಷಿಪಣಿಗಳಲ್ಲೇನು ಎರಡನೇ ಚಿತ್ರ ಇದೆ ಆ ಕಡೆಯಿಂದ ಆ ಥರದಲ್ಲಿ ಹಿಟ್ಲರ್ ಕಾಲದಲ್ಲಿ ಡೆವಲಪ್ ಮಾಡ್ಕೊಂಡಿದ್ದರು ಯುದ್ಧಗಳಲ್ಲಿ ಬಳಸೋದಕ್ಕೆಲ್ಲ ರೆಡಿ ಮಾಡಿದರು ಇಷ್ಟರ ನಂತರ ರೆಡಿಯಾಗಿದ್ದೆಲ್ಲ ಸಾವಿರದ ಒಂಬೈನೂರ ನಲವತ್ತೈದರ ನಂತರ ಐವತ್ತರ ನಂತರದಲ್ಲಿ ಮಿಸೈಲ್ ಟೆಕ್ನಾಲಜಿಗೆ ಇತಿಹಾಸ ಭಾಳ ದುಡ್ದಿಲ್ಲ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಇಯರ್ ಇತಿಹಾಸ ಮಾತ್ರ ಇರೋದು ಈ ಮಿಸೈಲ್ ಟೆಕ್ನಾಲಜಿ ಮಾಡ್ರನ್ ಮಿಸೈಲ್ಸ್ಗಳಿಗೆ ಈ ಹಿಂದಿನ ಕಥೆಗಳು ಈ ರೀತಿ ಇದೆ ನೆಕ್ಸ್ಟ್ ಬರೋಣ ಭಾರತದ ಕ್ಷಿಪಣಿ ಕಾರ್ಯಕ್ರಮ ನಾವೇನಂದ್ಕೊತೀವಿ ಕ್ಷಿಪಣಿ ಕಾರ್ಯಕ್ರಮ ಭಾರತದಲ್ಲಿ ಇರಲೇ ಇಲ್ವೇನೋ ಹಾಗೆ ಹೀಗೆ ಅಂಥೇಳಿ ನೆಹರೂ ಅವ್ರ ಕಾಲದಲ್ಲೇ ಏನು ನಮಗೆ ಯೋಚನೆ ಮಾಡ್ತಾರೆ ನೆಹರೂಜಿಯವರು ಪ್ರಾಜೆಕ್ಟ್ ಇಂಡಿಗೋ ಅಂತ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಇಲ್ಲಿ ಟೈಪ್ ಒಳಗಡೆ ಎಸ್ ಎ ಎಮ್ ಅಂತ ಬರೆದಿದ್ದೀನಿ ನಾನು ಎಸ್ ಎ ಎಮ್ ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ರೆಡಿ ಮಾಡಿದ್ರು ಬಟ್ ಅದು ಬೇರೆ ಬೇರೆ ಕಾರಣಗಳಿಂದ ಡಿಸ್ಕಂಟಿನ್ಯೂ ಆಯಿತು ಅದರಿಂದ ಏನೂ ಔಟ್ಪುಟ್ ಬರಲಿಲ್ಲ ನೆಕ್ಸ್ಟ್ ನಮಗೆ ಶುರು ಆಗೋದೆ ಮಿಸೈಲ್ ಬೇಕೇ ಬೇಕು ನಮಗೆ ಅಂತೇಳಿ ಹಠಮಾರಿ ಧೋರಣೆ ತಡೆದು ಒಂದು ಸೀಕ್ರೆಟ್ ಮಿಷನ್ಸ್ಗಳನ್ನು ಸ್ಟಾರ್ಟ್ ಮಾಡಿಸೋದು ಇಂದಿರಾ ಗಾಂಧಿಯವರು ಹಲವಾರು ಬಾರಿ ಇಂದಿರಾ ಗಾಂಧಿಯವ್ರ ಬಗ್ಗೆ ಹೇಳಿದ್ದೀನಿ ಶಕ್ತಿ ದೇವತೆ ಅಂತೇಳಿ ಯಾಕೆ ಅಂದರೆ ಭಾರತಕ್ಕೆ ಮೊದಲ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿಸಿದವ್ರು ಇಂದಿರಾ ಗಾಂಧಿ ಮಿಸೈಲ್ ನಮಗೆ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದು ಸೀಕ್ರೆಟ್ ಆಪ್ರೇಷನ್ ಸ್ಟಾರ್ಟ್ ಮಾಡ್ಸಿದವರು ಇಂದಿರಾ ಗಾಂಧಿ ಪ್ರಾಜೆಕ್ಟ್ ಡೆವಿಲ್ ಆ್ಯಂಡ್ ಪ್ರಾಜೆಕ್ಟ್ ವೇಲಿಯೆಂಟ್ ಪ್ರಾಜೆಕ್ಟ್ ಡೆವಿಲ್ ಪ್ರಾಜೆಕ್ಟ್ ವೇಲಿಯಂಟ್ ಅಂತ ಎರಡು ಪ್ರಾಜೆಕ್ಟ್ ಡೆವಿಲ್ ಸರ್ಫೇಸ್ ಟು ಸರ್ಫೇಸ್ ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಲಕ್ಷಿಪಣಿ ಪ್ರಾಜೆಕ್ಟ್ ವೇಲಿಯಂಟ್ ಸರ್ಫೇಸ್ ಟು ಏರ್ ಮಿಸೈಲ್ಸನ್ನು ಮಾಡುವಂಥದ್ದು ಬಟ್ ಇವೆರಡೂ ಕೂಡ ಸ ಡೆವಿಲ್ ಎಂಬತ್ತರಲ್ಲಿ ಎಂಡಾಗುತ್ತೆ ಆ ವೇಲಿಯಂಟ್ ಎಪ್ಪತ್ನಾಲ್ಕರಲ್ಲಿ ಆಗುತ್ತೆ ಇನ್ಕಂಪ್ಲೀಟ್ ಔಟ್ಪುಟ್ ಕೊಡಲಿಲ್ಲ ಮೆನಿ ಮೆನಿ ರೀಸನ್ಸ್ ಇರುತ್ತೆ ಇದಕ್ಕೆಲ್ಲ ಆ ಕಾರಣಕ್ಕೆ ಇದು ಡಿಸ್ಕಂಟಿನ್ಯೂ ಆಯಿತು ಬಟ್ ಮತ್ತೆ ಪ್ರಧಾನಿಯಾಗಿ ಬರ್ತಾರೆ ಇಂದಿರಾ ಗಾಂಧಿ ನನಗದೆಲ್ಲ ಗೊತ್ತಿಲ್ಲ ಏನೇನು ಟೆಕ್ನಾಲಜಿ ಇದೆಯೋ ಎಲ್ಲ ಪ್ರೋಗ್ರಾಮ್ ಸೇರಿಸ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ರಿ ಐ ಜಿ ಎಮ್ ಡಿ ಪಿ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಥರದ್ದು ಸರ್ಫೇಸ್ ಟು ಸರ್ಫೇಸ್ ಇರಲಿ ಸರ್ಫೇಸ್ ಟು ಏರ್ ಇರಲಿ ಪ್ರೊಪಲ್ಷನ್ ಇರಲಿ ಫ್ಯೂಯಲ್ ಇರಲಿ ಏನೇನು ಬೇಕು ಎಲ್ಲದು ಒಂದೇ ಒಂದು ವೇದಿಕೆ ಅಡಿತರ್ರಿ ಮೊದಲೆಲ್ಲ ಏನಾಗಿತ್ತು ಅಂತಂದರೆ ಪ್ರೊಪಲ್ಷನ್ ಮಾಡೋರೊಬ್ರು ರೇಂಜ್ ಮಾಡೋರೊಬ್ಬರು ಆ ರಾಕೆಟ್ ಡಿಸೈನಿಂಗ್ ಒಬ್ಬರು ಬೇರೆ ಬೇರೆ ಕಡೆ ಆಗಿ ಹಾಡ್ಕೊಂಡಿತ್ತು ಈಗ ಅದೆಲ್ಲ ಗೊತ್ತಿಲ್ಲ ಮಲ್ಟಿಪಲ್ ಇಲಾಖೆ ಇರಲಿ ಬಟ್ ಒಂದು ಯೂನಿಫಾರ್ಮ್ಡ್ ವೇ ಬೇಕು ನನಗೆ ಅಂಥೇಳಿ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಐ ಜಿ ಎಮ್ ಡಿ ಪಿ ಅಂತ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾರೆ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯಾರಿದಕ್ಕೆ ಬಾಸ್ ಆಗಬೇಕು ಬಾಸ್ ಆಗೋದಕ್ಕೆ ಸಿಕ್ಕ ರೈಟ್ ಪರ್ಸನ್ ಅಬ್ದುಲ್ ಕಲಾಂ ಯಾಕೆಂದ್ರೆ ಇಸ್ರೋದಲ್ಲಿ ಇಸ್ರೋದಲ್ಲಿದ್ದರು ಅವರು ಇಸ್ರೋದಲ್ಲಿದ್ದು ಎಸ್ ಎಲ್ ವಿ ತ್ರೀ ಅಂತೇಳಿ ರಾಕೆಟ್ ಲಾಂಚಿಂಗಲ್ಲಿ ತುಂಬ ಪ್ರಯೋಗಗಳು ಮಾಡಿರ್ತಾರೆ ರಾಕೆಟ್ ಲಾಂಚಿಂಗಿಗೂ ಕ್ಷಿಪಣಿ ಲಾಂಚಿಂಗಿಗೂ ಭಾಳ ವ್ಯತ್ಯಾಸ ಇಲ್ಲ ರಾಕೆಟ್ ಲಾಂಚಿಂಗ್ ಮೇಲೋಗಿ ಒಂದು ಹೈ ಆಲ್ಟಿಟ್ಯೂಡಲ್ಲಿ ನಮ್ಮ ಸ್ಯಾಟಲೈಟ್ಗಳು ಲೊಕೇಟ್ ಆಗಬೇಕು ಕ್ಷಿಪಣಿ ಲಾಂಚಿಂಗ್ ಹೈ ಆಲ್ಟಿಟ್ಯೂಡ್ ಹೋಗೋದು ಬೇಡ ಸ್ವಲ್ಪ ಮೇಲೋಗಿ ಶತ್ರು ದೇಶದ ಮೇಲೆ ಶತ್ರುಗಳ ಮೇಲೆ ಅಟ್ಯಾಕ್ ಆಗಬೇಕು ಎರಡರಲ್ಲೂ ರಾಕೆಟ್ ಟೆಕ್ನಾಲಜಿನೇ ಇರೋದರಿಂದ ರೈಟ್ ಪರ್ಸನ್ ಎಸ್ ಎಲ್ ವಿನಲ್ಲಿ ಕೆಲಸ ಮಾಡಿರುವಂಥ ಅಬ್ದುಲ್ ಕಲಾಂ ಬೇಕು ಅಂತೇಳಿ ಕರ್ಕೊಂಬರ್ತಾರೆ ಪ್ರಾಜೆಕ್ಟ್ ಡೈರೆಕ್ಟ್ರ್ ಮಾಡ್ತಾರೆ ನಾಲ್ಕೈದು ಪ್ರೋಗ್ರಾಮ್ಗಳು ಮರ್ಜ್ ಮಾಡ್ತಾರೆ ಅಲ್ಲಿ ಪೃಥ್ವಿ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಶಾರ್ಟ್ ರೇಂಜ್ ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಕ್ಷಿಪಣಿ ತ್ರಿಶೂಲ್ ತ್ರಿಶೂಲ್ ಸರ್ಫೇಸ್ ಟು ಏರ್ ಭೂಮಿಯಿಂದ ಏರ್ಗೆ ಹಾರಬಲ್ಲ ಕ್ಷಿಪಣಿ ಇದು ಎರಡು ಸಾವಿರದ ಏರರಿಂದ ಯಾಕೋ ಸಕ್ಸಸ್ ಆಗಿಲ್ಲ ಅಂತ ಟೂ ತೌಸಂಡ್ ಸೆವೆನಿಂದ ಡಿಸ್ಕಂಟಿನ್ಯೂ ಆಗಿದೆ ತ್ರಿಶೂಲ್ನ ಕ್ಷಿಪಣಿ ಈಗ ಸದ್ಯಕ್ಕೆ ನಮ್ಮ ಇಂಡಿಯನ್ ಡಿಫೆನ್ಸ್ ಸಿಸ್ಟಮಲ್ಲಿ ಕಂಡು ಬರೋಲ್ಲ ಆಕಾಶ್ ಆಕಾಶ್ ಅಂದು ಮೀಡಿಯಮ್ ರೇಂಜ್ ಕಡಿಮೆ ದೂರ ಹಾರಬಲ್ಲ ಆಕಾಶ್ ಅಂದರೆ ಗೊತ್ತು ನಿಮಗೆ ಗಾಳಿಗೆ ಹೋಗಬೇಕು ಭೂಮಿಯಿಂದ ಗಾಳಿಗೆ ಹಾರಬಲ್ಲ ಕ್ಷಿಪಣಿ ನಾಗ್ ನಾಗ್ ಅನ್ನೋದು ತರ್ಡ್ ಜನ್ರೇಷನ್ ಆ್ಯಂಟಿ ಟ್ಯಾಂಕ್ ಟ್ಯಾಂಕ್ಗಳನ್ನು ಹೊಡೆದಾಕೆ ಬಲ್ಲುವ ಕ್ಷಿಪಣಿ ಆ್ಯಂಡ್ ಅಗ್ನಿ ಒನ್ ಟೂ ಆ್ಯಂಡ್ ತ್ರೀ ಅಗ್ನಿ ಒಟ್ಟು ಆರು ಸಿರೀಸ್ ಕಂಡಿದೆ ಅದರಲ್ಲಿ ಒಂದು ಎರಡು ಮೂರು ಅಬ್ದುಲ್ ಕಲಾಂ ಅವರ ಐ ಜಿ ಎಮ್ ಡಿ ಪಿ ಪ್ರಾಜೆಕ್ಟ್ ಅಡಿಯಲ್ಲೇ ಕಂಡು ಸ್ಟಾರ್ಟ್ ಆಗ್ತವೆ ಎಲ್ಲ ಕ್ಷಿಪಣಿ ಡೆವಲಪ್ಮೆಂಟ್ ಪ್ರಾಡೆಕ್ಟ್ ಪ್ರಾ ಪ್ರಾಜೆಕ್ಟ್ ಐ ಜಿ ಎಮ್ ಡಿ ಪಿ ಅನ್ನೋದು ಅಬ್ದುಲ್ ಕಲಾಂ ಅವರ ನಾಯಕತ್ವದಲ್ಲಿ ನಡ್ಕೊಂಬಂತು ಆನಂತರ ನಡೆದಿದ್ದೇ ನಮ್ಮದು ಹೆದ್ದಾರಿ ಇಡೀ ಜಗತ್ತು ಯಾವ ಟೆಕ್ನಾಲಜಿನೂ ಯಾರೂ ಕೊಡದೇ ಇದ್ದಾಗ ಸೆಲ್ಫಾಗಿ ಡೆವಲಪ್ ಮಾಡ್ಕೋತೀವಿ ಮಿಸೈಲ್ಸ್ಗಳನ್ನು ದಟ್ ಈಸ್ ಪ್ರೌಡ್ ಆಫ್ ಇಂಡಿಯನ್ಸ್ ಆ ನಂತರ ಬಂದ ಕೆಲವು ಮಿಸೈಲ್ಸ್ಗಳ ಸ್ಟೋರಿ ಹೇಳೋದಾದರೆ ಪೃಥ್ವಿ ಒನ್ ಪೃಥ್ವಿ ಟು ಪೃಥ್ವಿ ತ್ರೀ ದೊಡ್ಡ ದೊಡ್ಡ ಎಕ್ಸಾಮ್ ಕೆ ಎ ಎ ಐ ಎ ಎಸ್ಗಳಲ್ಲಿ ಹೆಚ್ಚು ರೈಸ್ ಆಗೋಂಥದ್ದು ಇದು ಬೇರೆದಕ್ಕೆ ಪೃಥ್ವಿ ಅಂದರೆ ಸರ್ಫೈಸ್ ಟು ಸರ್ಫೇಸ್ ಮಿಸೈಲ್ ಸಾಕು ಇಲ್ಲಿ ಏನು ಒನ್ ಟು ತ್ರೀ ಎಲ್ಲವೂ ಎಸ್ ಆರ್ ಬಿ ಎಮ್ ಇವು ಎಸ್ ಆರ್ ಬಿ ಎಮ್ ಅಂದರೆ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಕಡಿಮೆ ದೂರ ಹಾರಬಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಟೇಜ್ ಬಂದಾಗ ಒನ್ ಟೂ ಟೂ ಅಂತ ಕೊಟ್ಟಿದ್ದೀನಿ ವಾಟ್ ಈಸ್ ಒನ್ ಟೂ ಟು ಅಂತ ಅಂದರೆ ಒನ್ ಸ್ಟೇಜ್ ಅಂದರೆ ಒಂದೇ ಫ್ಯೂಯಲ್ ಇದಿರುತ್ತೆ ಫ್ಲಾಟ್ಫಾರ್ಮ್ ಇರುತ್ತೆ ಒನ್ ಫ್ಯೂಯ್ ಪ್ಲಾಟ್ಫಾರ್ಮ್ ಟೂ ಸ್ಟೇಜ್ ಅಂದರೆ ಎರಡು ಫ್ಯೂಯಲ್ ಪ್ಲಾಟ್ಫಾರ್ಮ್ ಇರುತ್ತೆ ಸ್ವಲ್ಪ ದೂರ ಹಾರಿದ ನಂತರ ಒಂದು ಫ್ಯೂಯಲ್ ಫ್ಲಾಟ್ಫಾರ್ಮ್ ಕಟ್ಟಾಗಿ ಉದುರೋಗುತ್ತೆ ಇನ್ನೊಂದು ಮಾತ್ರ ಉಳ್ಕೊಂಡಿರುತ್ತೆ ತ್ರೀ ಸ್ಟೇಜ್ ಅಂದರೆ ಮೂರು ಇರುತ್ತೆ ಬಟ್ ಇಲ್ಲಿ ಎರಡು ಸ್ಟೇಜ್ದು ಪೃಥ್ವಿ ಟೂ ಒನ್ ತ್ರೀನಲ್ಲಿತ್ತು ಪೃಥ್ವಿ ಒನ್ ತುಂಬ ಕಡಿಮೆ ದೂರ ಹೋಗ್ತಾ ಇತ್ತು ಪೃಥ್ವಿ ತ್ರೀಗೆ ತುಂಬ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಇಲ್ಲಿ ಅಂಕಿಅಂಶ ಕೊಟ್ಟಿದ್ದೀನಿ ನಾನು ವೆಯ್ಟ್ ಕ್ಯಾರಿಯಂಗ್ ವಿಚಾರಕ್ಕೆ ಬಂದರೆ ಪೃಥ್ವಿ ಒನ್ ಹೆಚ್ಚು ದೂರ ಹೋಗುತ್ತೆ ಪೃಥ್ವಿ ಟೂ ತ್ರೀ ಹೆಚ್ಚು ದೂರ ಹೋಗಲ್ಲ ಒನ್ನನ್ನು ಆರ್ಮಿನವ್ರು ಬಳಸ್ತಾ ಇದ್ರು ಟೂನ ಇಬ್ರು ಏರ್ ಫೋರ್ಸ್ ಅಂಡ್ ಆರ್ಮಿ ಬಳಸ್ತಾ ಇದ್ರು ತ್ರೀನ ಆರ್ಮಿ ಏರ್ ಫೋರ್ಸ್ ನೇವಿ ಮೂರು ಜನ ಬಳಸ್ತಾ ಇದ್ರು ಬಳಸ್ತಾ ಇದ್ದಾರೆ ಇದ್ ಈ ಪೃಥ್ವಿ ವ್ಯಾನ್ ಟು ತ್ರೀಯ ಕತೆ ಈ ಪೃಥ್ವಿಯ ನೆಕ್ಸ್ಟ್ ವರ್ಷನ್ಗಳು ಮುಂದೆ ಬರುತ್ತೆ ಅದಕ್ಕು ಮುಂಚೆ ಅಗ್ನಿ ಬಗ್ಗೆ ಮಾತಾಡೋಣ ಅಗ್ನಿ ಸೀರೀಸನ್ನು ನಾವು ಆರಂಭ ಮಾಡ್ತೀವಿ ಐ ಜಿ ಎಮ್ ಡಿ ಪಿ ಡಿನೇ ಒನ್ ಟು ತ್ರೀ ಎಲ್ಲ ಬಂದಿದ್ದು ಐ ಜಿ ಎಮ್ ಡಿ ಪಿ ಡಿ ನಾಲ್ಕು ಐದು ಆರು ಬಂದಿದ್ದು ಐ ಜಿ ಎಮ್ ಡಿ ಪಿ ಆಚೆಗಿನ ಪ್ರಾಜೆಕ್ಟ್ಗಳು ಇದರಲ್ಲಿ ನೋಡಿ ಒನ್ ಎಮ್ ಆರ್ ಬಿ ಎಮ್ ಮೀಡಿಯಂ ರೇಂಜ್ ಎರಡನೇದು ಐ ಆರ್ ಬಿ ಎಮ್ ಇಂಟರ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೂರನೇದು ಇಂಟರ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ನಾಲ್ಕನೇದು ಇಂಟರ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಐದು ಆರು ಇದೆಯಲ್ಲ ಐ ಸಿ ಬಿ ಎಮ್ ಇಂಟರ್ ಕಾಂಟಿನೆಂಟಲ್ ಖಂಡಾಂತರ ಕ್ಷಿಪಣಿ ಭಾರತದಲ್ಲಿ ಇದೆಯಾ ಅಂದರೆ ಇದೆ ಅಗ್ನಿ ಫೈವ್ ಆಲ್ರೆಡಿ ರೆಡಿ ಇದೆ ನಮ್ಮ ಹತ್ರ ಎಂಟು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಶತ್ರುಗಳನ್ನ ಹೊಡೆದಾಕ್ಬೋದು ಅಗ್ನಿ ಕ್ಷಿಪಣಿ ನಮ್ಮ ಹತ್ರ ಇದೆ ಇಲ್ಲಿ ಸ್ಟೇಜಿಗೆ ಬಂದಾಗ ಮೊದಲಿಂದ ಒಂದು ಸ್ಟೇಜ್ ಇದೆ ಎರಡು ಮೂರು ನಾಲ್ಕು ಎರಡು ಸ್ಟೇಜ್ ಇದೆ ಆ್ಯಂಡ್ ಐದು ಆರನೇದು ಮೂರು ಸ್ಟೇಜ್ ಮೂರು ಫ್ಯೂಯಲ್ ಟ್ಯಾಂಕ್ಗಳನ್ನು ಹೊಂದಿರುವ ತ್ರೀ ಸ್ಟೇಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಇವಾಗಿರ್ತವೆ ಅಗ್ನಿ ಸೀರೀಸ್ ನಿಮಗೆ ಗೊತ್ತಿರಲಿ ಅಗ್ನಿ ಆರು ಅಂಡರ್ ಟ್ರಯಲ್ ಇದು ಸಂಶೋಧನೆಗಳಾಗ್ತಾ ಇದೆ ಇದು ಪ್ರಯೋಗಗಳು ಮಾಡ್ತಾ ಇದ್ದಾರೆ ಇನ್ನೂ ನಮಗೆ ಆಪ್ರೇಷನಲ್ಲಾಗಿ ಬಂದಿಲ್ಲ ಐದರವರೆಗೂ ಕ್ಷಿಪಣಿಗಳು ನಮ್ಮ ಸೇನಾಪಡೆ ವಾಯುಪಡೆ ನೌಕಾಪಡೆಗೆ ಸೇರ್ಕೊಂಡು ಆಗೋಗಿದೆ ನೆಕ್ಸ್ಟ್ ಬರೋಣ ಬ್ರಹ್ಮೋಸ್ ಬ್ರಹ್ಮೋಸ್ ಬಗ್ಗೆ ತುಂಬ ಎಕ್ಸಾಂಪಲ್ ಕೇಳ್ತಾರೆ ಬ್ರಹ್ಮಪುತ್ರ ಮತ್ತು ಮಾಸ್ಕೋವಾ ಪದದಿಂದ ಬ್ರಹ್ಮೋಸ್ ಆಗತ್ತೆ ಬ್ರಹ ಅಂದರೆ ಬ್ರಹ್ಮಪುತ್ರ ಮಾಸ್ ಅಂದರೆ ಮಾಸ್ಕೋವಾ ಅಂದರೆ ಇಂಡಿಯಾ ರಷ್ಯಾ ಟೈಅಪ್ ಅಡಿಯಲ್ಲಿ ರೆಡಿಯಾದ ಕ್ಷಿಪಣಿಗಳಿವು ರಷ್ಯಾದವರೇ ಪೂರ್ತಿ ಕೊಟ್ಟಿಲ್ಲ ಇದು ನಮ್ಮ ಅವರ ಟೆಕ್ನಾಲಜಿಗಳ ಬ್ಲೈಂಡಿಂದ ಹುಟ್ಟಿಕೊಂಡಿದ್ದು ಬ್ರಹ್ಮೋಸ್ ಟೂ ಸ್ಟೇಜ್ ಸಾಲಿಡ್ ಪ್ರೊಪಲೆಂಟ್ ಎರಡು ಸ್ಟೇಜ್ ಇರುತ್ತೆ ಇದರಲ್ಲಿ ಅಂದರೆ ಎರಡು ಸ್ಟೇಜ್ನ ಫ್ಯೂಯಲ್ ಪ್ರಾಜೆಕ್ಟ್ಗಳು ಪ್ರಾಜೆಕ್ಟ್ಗಳಿರ್ತವೆ ಸಾಲಿಡ್ ಪ್ರೊಪಲೆಂಟ್ ಸಾಲಿಡ್ ಇಂಧನವನ್ನು ಬಳಸಲಾಗುತ್ತೆ ಮಲ್ಟಿಪಲ್ ಫ್ಲಾಟ್ಫಾರ್ಮ್ ಅದನ್ನೇ ಹೇಳ್ತಾ ಇರೋದು ನಾನು ಆರ್ಮಿನಲ್ಲಿ ಬಳಸ್ಬೋದು ನ್ಯಾವಿನಲ್ಲಿ ಬಳಸ್ಬೋದು ಏರ್ ಫೋರ್ಸಲ್ಲಿ ಬಳಸ್ಬೋದು ಸಬ್ಮೆರಿನಲ್ಲಿ ಬಳಸ್ಬೋದು ಹೀಗೆ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಗಳೇನು ಫಸ್ಟಿಗೆ ತೋರಿಸಿದೆ ಆ ಎಲ್ಲ ಕಡೆನೂ ಬಳಸ್ಬೋದಾದ್ದು ದಿಸ್ ಒನ್ ಬ್ರಮೋಸ್ ಅಂದರೆ ಇದು ಫೈರ್ ಆ್ಯಂಡ್ ಫಾರ್ಗೆಟ್ ಫೈರ್ ಆ್ಯಂಡ್ ಫಾರ್ಗೆಟ್ ಅಂದರೆ ಪದೇ ಪದೇ ನೀವು ಇದಕ್ಕೆ ಗೈಡ್ ಮಾಡೋದು ಬೇಕಾಗಿಲ್ಲ ಒಂದು ಸರಿ ಇದಕ್ಕೆ ಪ್ರಾಜೆಕ್ಟ್ ಟ್ಯೂನ್ ಮಾಡಿಬಿಟ್ಬಿಟ್ರೆ ತನ್ನ ಶತ್ರು ಎಲ್ಲಿದ್ದಾನು ಇದು ಸರ್ ಈಗ ಒಂದು ಪ್ಲೇಸಲ್ಲಿ ಇಂಥ ಕಡೆ ಇದ್ದಾರೆ ಅಂತ ನೀವು ಕಳಿಸಿದ್ರಿ ಶತ್ರು ಬೇಸಲ್ಲಿ ಶಿಫ್ಟ್ ಮಾಡಿದ್ರು ಹೋಗುವ ಅರ್ಧ ಗಂಟೆಯಲ್ಲಿ ಅಂತ ಅಂದರೆ ಇದು ಅರ್ಧ ಗಂಟೆ ಬೇಕು ಒಂದು ನಿರ್ದಿಷ್ಟ ದೂರಕ್ಕೆ ಹೋದಾಗೆ ಆವಾಗ ಅಲ್ಲಿಗೆ ಹೋಗಿ ಬಿದ್ದು ಮಿಸ್ಗೈಡ್ ಆಗುತ್ತೋ ಅನ್ನೋ ಮುಂದೆ ಐ ಆರ್ ರೇಡಿಯೇಷನ್ಸ್ ಇರುತ್ತೆ ಎಲ್ಲಿ ಬೇಸಿದೆ ಅದನ್ನು ಹುಡ್ಕೊಂಡೋಗಿ ಹುಡಿಯುತ್ತಿದ್ದು ದಿಸ್ ಈಸ್ ಫೈರ್ ಆ್ಯಂಡ್ ವಾರ್ಗೆಟ್ನ ಪ್ರಿನ್ಸಿಪಲ್ ಬ್ರಹ್ಮೋಸ್ನ ಒಂದು ಸ್ಪೆಷಾಲಿಟಿ ಹೈ ಸೂಪರ್ಸೋನಿಕ್ ಹೈಪರ್ಸೋನಿಕ್ಕಲ್ಲ ಸೂಪರ್ಸೋನಿಕಲ್ಲೇ ಜಾಸ್ತಿ ಸ್ಪೀಡ್ ಒಂದಿದೆ ಅಲ್ಲಿ ರೇಡಾರ್ಗಳಿದನ್ನು ಡಿಟೆಕ್ಟ್ ಮಾಡಿ ಹೊಡೆದಾಕಿಸ್ಕೊಳ್ಳೋದು ಕಷ್ಟ ಭಾಳ ವೇಗವಾಗಿ ಹೋಗುತ್ತೆ ಕ್ರೂಸ್ ಮಿಸೈಲ್ ಆಗಿರೋದ್ರಿಂದ ರೇಡಾರ್ ಸಿಗ್ನಲ್ಗಳಿಗೆ ಇದು ಅಷ್ಟು ಸುಲಭ ಸಿಗಲ್ಲ ಪಿನ್ ಪಾಯಿಂಟ್ ಆಕ್ಯುರೆಸಿ ಪಿನ್ ಪಾಯಿಂಟ್ ಆ್ಯಕ್ಯುರೇಸಿ ಅಂದರೆ ಎಲ್ಲಿದ್ದ ದುಶ್ಮನ್ ಟ್ಯೂನ್ ಮಾಡಿಬಿಟ್ರೆ ಹೊಡೆದೇ ಬರುತ್ತೆ ಮಿಸ್ ಆಗೋಲ್ಲ ಟಾರ್ಗೆಟ್ ಬ್ರಹ್ಮೋಸ್ ಟೂ ರೆಡಿ ಆಗ್ತಾ ಇದೆ ಇದು ಹೈಪರ್ಸೋನಿಕ್ ಮ್ಯಾಕ್ ಫೈವ್ಗಿಂತ ಹೆಚ್ಚು ವೇಗದ್ದು ರೆಡಿ ಆಗ್ತಾಯಿದೆ ಇನ್ನೂ ಇದು ಆಪ್ರೇಷನಲ್ಲಿ ಬಂದಿಲ್ಲ ಆ್ಯಂಡ್ ಬ್ರಹ್ಮೋಸ್ ಎನ್ ಜಿ ನೆಕ್ಸ್ಟ್ ಜನ್ರೇಷನ್ ಅಂತ ಇದು ಲೈಟ್ ವೆಯ್ಟ್ ಈ ನೀವು ಮೊಬೈಲ್ಗಳಲ್ಲಿ ನೋಡಿರ್ಬೋದು ಯಾವುದೇ ಮೊಬೈಲ್ ಒಂದು ಹೊಸ ಮೊಬೈಲ್ ಬರುತ್ತೆ ಆ್ಯಪಲ್ ಐಫೋನ್ ನೈನ್ ನೈನ್ ಲೈಟ್ ಅಂತ ಬಿಡ್ತಾರೆ ಐಫೋನ್ ಟೆನ್ ಟೆನ್ ಲೈಟ್ ಅಂತ ಬಿಡ್ತಾರೆ ಅದೇ ಥರ ಬ್ರಹ್ಮೋಸ್ ಎನ್ ಜಿ ಕೂಡ ಲೈಟ್ ಎಡಿಷನ್ ಇದು ತುಂಬ ಕಡಿಮೆ ಫಿಫ್ಟಿ ಪರ್ಸೆಂಟ್ ವೆಯ್ಟ್ ಮಾಡ್ತಾರೆ ಕಡಿಮೆ ಹೈಟ್ ಮಾಡ್ತಾರೆ ಮೂರೇ ಮೀಟ್ರ್ ಶಾರ್ಟರ್ ಇರುತ್ತೆ ಆ್ಯಂಡ್ ಇದು ಡೆವಲಪಿಂಗ್ ಸ್ಟೇಜಲ್ಲಿದೆ ಬ್ರಹ್ಮೋಸ್ ಎನ್ ಜಿ ಬ್ರಹ್ಮೋಸ್ ಟು ಇದಿಷ್ಟು ಬ್ರಹ್ಮೋಸ್ನ ಒಂದಷ್ಟು ಸ್ಟೋರಿ ನೆಕ್ಸ್ಟ್ ಬರೋಣ ಅದರ್ ಮಿಸೈಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಶೌರ್ಯ ನಿರ್ಭಯ್ ಪ್ರಹಾರ್ ಪ್ರದ್ಯುಮ್ನ ಧನುಷ್ ಹಲೀನಾ ಅಮೋಗ್ ಆ್ಯಂಡ್ ನಿರ್ಭಯ್ ಇದಿಷ್ಟ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಏನಿದು ವೆರಿ ಫಸ್ಟ್ ಶೌರ್ಯ ಬಗ್ಗೆ ಮಾತಾಡೋಣ ಶೌರ್ಯ ಭೂಮಿಯಿಂದ ಭೂಮಿಗೆ ಆರುವ ಶಾರ್ಟ್ ರೇಂಜ್ ಬಟ್ ಹೈಪರ್ ಸೋನಿಕ್ ಮಿಸೈಲ್ ಇದೆ ಶೌರ್ಯ ನಿರ್ಬೈ ಮಲ್ಟಿಪಲ್ ರೇಂಜ್ ಎಲ್ಲಾದರೂ ಉಡಾಯಿಸ್ಕೋಬೋದು ನೀವು ಸರ್ಫೇಸ್ ಟು ಸರ್ಫೇಸ್ ಸರ್ಫೇಸ್ ಟು ಏರ್ ಏರ್ ಟು ಸರ್ಫೇಸು ಯಾವುದು ಬೇಕಾದರೂ ಬರ್ಬೋದು ಮಲ್ಟಿಪಲ್ ಲಾಂಗ್ ರೇಂಜ್ ಇದೆ ಇದಕ್ಕೆ ಸೋನಿಕ್ ಶಬ್ದಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗುತ್ತೆ ಪ್ರಹಾರ್ ಆ್ಯಂಡ್ ಪ್ರದ್ಯುಮ್ನ ಆ್ಯಂಡ್ ಧನುಷ್ ಒಟ್ಟಿಗೆ ಮೂರನ್ನು ಹೇಳ್ತೀನಿ ತ್ರೀ ಫೋರ್ ಫೈವನ್ನ ಯಾಕೆಂದರೆ ಪ್ರಹಾರ ಪೃಥ್ವಿ ಒನ್ಗೆ ರಿಪ್ಲೇಸ್ ಆಗಿ ಬಂದಿರೋಂಥದ್ದು ಪ್ರದ್ಯುಮ್ನ ಪೃಥ್ವಿ ಟೂನ ಮಾಡಲ್ ಪೃಥ್ವಿ ಟೂಗೆ ಇನ್ನೊಂದು ನೇಮೆ ಪ್ರದ್ಯುಮ್ನ ಪೃಥ್ವಿ ತ್ರೀಗೆ ನಾವು ಧನುಷ್ ಅಂತ ಕರಿತೀವಿ ಪೃಥ್ವಿ ತ್ರೀ ಧನುಷ್ ಆಗಿ ಕನ್ವರ್ಟ್ ಆಗಿದೆ ಇದಿಷ್ಟು ಒಂದಷ್ಟು ರೇಂಜ್ಗಳು ನೆಕ್ಸ್ಟು ಹೆಲಿನಾ ಹೆಲಿನಾ ಅಂದರೆ ಆ್ಯಂಟಿ ಟ್ಯಾಂಕ್ ಟ್ಯಾಂಕ್ಗಳನ್ನು ಹೊಡೆದು ಹಾಕುವಂಥ ಒಂದು ಕ್ಷಿಪಣಿ ಸರ್ ಟ್ಯಾಂಕ್ ಹೊಡೆದಾಕೆ ನಾಗ್ ಬಗ್ಗೆ ಮಾತಾಡಿದ್ರಲ್ಲ ಆ್ಯಂಟಿ ಟ್ಯಾಂಕ್ ಹೌದು ಬಟ್ ಲಾಸ್ಟಿಂಗ್ ನೋಡ್ ಸ್ಪೆಷಾಲಿಟಿ ಹೆಲಿನಾ ಅಂತ ಕರಿತೀವಿ ಹೆಲಿಕ್ಯಾಪ್ಟರ್ ಬೇಸ್ಡ್ ನಾಗ್ ಮೀನ್ಸ್ ಹೆಲಿಕಾಪ್ಟ್ರಲ್ಲಿ ತರ್ತೀವಿ ನಮ್ಮದೇನು ಎಲ್ ಸಿ ಎಗಳು ರೆಡಿ ಆಗ್ತಿದೆ ಹೆಚ್ ನಲ್ಲಿ ಅದರಲ್ಲಿ ಕೆಳಗಡೆ ನಾಗಿರತ್ತೆ ಇರುತ್ತೆ ಅದ್ರ ಮೂಲಕ ಟ್ಯಾಂಕ್ಗಳನ್ನ ಹೊಡೆದಾಕೋದನ್ನು ಹೆಲಿನಾ ಅಂತ ಕರಿತೀವಿ ಇನ್ನೊಂದು ಅಮೋಘ ಅಮೋಘ ರೆಡಿ ಆಗ್ತಾ ಇರುವಂಥ ಆ್ಯಂಟಿ ಟ್ಯಾಂಕ್ ಇದು ನಾಗು ಆಲ್ರೆಡಿ ಐ ಜಿ ಎಮ್ ಡಿ ಪಿಯಲ್ಲಿ ಅಬ್ದುಲ್ ಕಲಾಂಜಿ ಅವ್ರ ಕಾಲದಲ್ಲೇ ರೆಡಿಯಾಗಿದೆ ಅಮೋಘ ರೆಡಿ ಆಗ್ತಾ ಇರುವಂಥ ಆ್ಯಂಟಿ ಟ್ಯಾಂಕು ಅಮೋಘ ಆಲ್ರೆಡಿ ಇದು ಆಪ್ರೇಷನಲ್ ಸ್ಥಿತಿಗೆ ಬಂದಿದೆ ಆಲ್ರೆಡಿ ನೆಕ್ಸ್ಟ್ ನಿರ್ಭಯ ಈಗಾಗಲೇ ಹೇಳಿದ್ದೀನಿ ಮಲ್ಟಿಪಲಲ್ಲಿ ಬಳಸ್ಬೋದು ಲಾಂಗ್ ರೇಂಜು ಆ್ಯಂಡ್ ಯಾವುದೇ ವೆದರ್ ಚಳಿಗಾಲ ಮಳೆಗಾಲ ಬೇಸಿಗೆಕಾಲ ಸೈಕ್ಲೋನ್ ಬಂದಿದೆ ಅಂಥ ಟೈಮಲ್ಲಿ ಉಡಾಯಿಸ್ಬೇಕು ಅಂದ್ರೆ ಉಡಾಯಿಸ್ಬೋದು ನೀವು ಇಸ್ರೋ ಬಗ್ಗೆ ಒಂದು ಮೂವಿ ಇದೆ ನಮ್ಮ ಅಕ್ಷಯ್ ಕುಮಾರ್ ಅವ್ರದ್ದು ನಂಗೆ ನೆನಪಾಗ್ತಾ ಇಲ್ಲ ಸೈಕ್ಲೋನ್ ಬಂದ ಕಾರಣಕ್ಕೆ ರಾಕೆಟ್ ಲಾಂಚಿಂಗನ್ನು ಪೋಸ್ಟ್ಪೋನ್ ಮಾಡ್ತಾರೆ ಉಡಾವಣೆ ಉಡಾವಣೆದು ಆ ಫಿಲ್ಮಲ್ಲಿ ತೋರಿಸಿರೋ ಪ್ರಕಾರ ಕ್ಷಿಪಣಿಗಳು ಅಷ್ಟೇ ರಾಕೆಟ್ ಲಾಂಚ್ ಟೈಪ್ ಇರುತ್ತೆ ಬಟ್ ನಿರ್ಭಯ ಇದೆಯಲ್ಲ ಭಯನೇ ಇಲ್ಲ ನಿಮಗೆ ಯಾನಿ ವೆದರ್ ಯು ಕ್ಯಾನ್ ಲಾಂಚ್ ಇಟ್ ಆ ರೀತಿ ಪವರ್ಫುಲ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಎಂಡಿಂಗ್ ಕತೆಗೆ ಬರ್ತೀನಿ ಬರಾಕ್ ಕ್ಷಿಪಣಿ ಬಗ್ಗೆ ಬರಾಕ್ ಕ್ಷಿಪಣಿ ಅನ್ನೋದು ಭಾರತಕ್ಕೆ ಹೊಸದಾಗಿ ಆ್ಯಡಪ್ ಆಗ್ತಿರೋಂಥ ಕ್ಷಿಪಣಿ ಇದನ್ನು ಯಾರ ಜೊತೆ ಸೇರಿ ಡೆವಲಪ್ ಮಾಡಿದ್ದೀವಿ ಬ್ರಹ್ಮೋಸನ್ನು ರಷ್ಯಾ ಜೊತೆ ಸೇರಿ ಡೆವಲಪ್ ಮಾಡಿದ್ದೀವಿ ಹಾಗಾದರೆ ಬರಾಕ್ ಏಯ್ಟ್ ಅನ್ನೋದನ್ನು ನಾವು ಡೆವಲಪ್ ಮಾಡಿರೋಂಥದ್ದು ಇಸ್ರೇಲ್ ಜೊತೆ ಸೇರಿಕೊಂಡು ಇಸ್ರೇಲಿ ತುಂಬ ಹೈ ಡಿಫೆನ್ಸ್ ಟೆಕ್ನಾಲಜಿ ಬಳಸ್ಕೊಂಡು ದೇಶ ತನ್ನ ಸುತ್ತಲೂ ಶತ್ರುಗಳನ್ನಿಟ್ಟುಕೊಂಡು ಪವರ್ಫುಲ್ಲಾಗಿ ಬೆಳೀತಿರೋ ದೇಶ ಅವರ ಡಿಫೆನ್ಸ್ ಟೆಕ್ನಾಲಜಿಯನ್ನು ನಾವು ಕೂಡ ತ ಸೇರಿಕೊಂಡು ಇಬ್ಬರು ಸೇರಿಕೊಂಡು ಡೆವಲಪ್ ಮಾಡ್ತಾ ಇದ್ದೀವಿ ಬರಾಕ್ ಏಟ್ ಅಂತೇಳಿ ನೆಕ್ಸ್ಟ್ ಬರೋಣ ಬರಾಕ್ ಏಟ್ ಇದು ಸರ್ಫೇಸ್ ಟು ಏರ್ ಭೂಮಿಯಿಂದ ಗಾಳಿಗೆ ಹಾರು ಬರಲ ಕ್ಷಿಪಣಿ ಲಾಂಗ್ ರೇಂಜ್ ಇದೆ ಇಂಡಿಯನ್ ಆರ್ಮಿನಲ್ಲೂ ನ್ಯಾವಿನಲ್ಲೂ ಏರ್ಫೋರ್ಸಲ್ಲೂ ಮೂರು ಕಡೆ ಇದನ್ನು ಬಳಸ್ತಾ ಇದೀವಿ ನೆಕ್ಸ್ಟ್ ಬರೋಣ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ ಎಂ ಟಿ ಸಿ ಆರ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೀಜನ್ ಇದು ನ್ಯೂಕ್ಲಿಯರ್ ಟೆಕ್ನಾಲಜಿ ಪಾರ್ಟ್ ಟೂನಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಇದನ್ನು ಆರಂಭಕ್ಕೆ ಕಾರಣ ಆದವರು ಜಿ ಸೆವೆನ್ ದೇಶಗಳು ಜಿ ಸೆವೆನ್ ದೇಶ ಅಂತ ಕರಿತೀವಿ ಇವರು ಇದನ್ನು ರೆಡಿ ಮಾಡಿದ್ದಾರೆ ಎಂ ಟಿ ಸಿ ಆರ್ ಅನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ ದೆನ್ ಸ್ನೇಹಿತರೆ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆಯನ್ನು ಏಯ್ಟಿ ಸೆವೆನಲ್ಲಿ ಆರಂಭ ಮಾಡಿದ್ದೀವಿ ಮೂವತ್ತೈದು ದೇಶಗಳು ಇದನ್ನು ಮೆಂಬರ್ ಆಗಿದ್ದಾವೆ ಕ್ಷಿಪಣಿ ತಂತ್ರಜ್ಞಾನ ಒಬ್ಬರಿಂದ ಒಬ್ಬರಿಗೆ ಕೊಡಬಾರ್ದು ಅನ್ನೋದು ಈ ಟೆಕ್ನಾಲಜಿಯ ಒಂದು ಉದ್ದೇಶವಾಗಿರುತ್ತೆ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯುದ್ಧ ವಿಮಾನಗಳು ಯುದ್ಧ ನೌಕೆಗಳು ಸಮರ ನೌಕೆಗಳು ಐ ಎನ್ ಎಸ್ ಜಲಾಂತರಗಾಮಿಗಳು ಇಂಥ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತೀರಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ದೆನ್ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್ ಸಿ ಯು